समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज अनुग्रह ना कल अनेक वर्ष माध्यम किंचित नम जीवन आध्यात्मिक चिंतने आगली अवंत भावन अनेक प्रकार ಪ್ರಯತ್ನ ಅನ್ನುವಂಥದ್ದು ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಆದರೆ ಅವು ಪರಿಸ್ಥಿತಿ ಅಂದ್ರಿ ಅಥವಾ ಮತ್ತೇನಾದರೂ ಆಗಿನ ಒಂದು ಕಾಲದ ಇದರಿಂದಾಗಲಿ ವಾತಾವರಣದಿಂದಾಗಲಿ ನಾವು ಅದನ್ನು ಅದರ
ಸುದೀರ್ಘ ಕಾಲದವರೆಗೆ ನಮ್ಮನ್ನು ನಡೆಸಿಕೊಂಡು ಹೋಗಲಿಕ್ಕೆ ಆಗದೇ ಇದ್ದರೂ ನಾವು ಅವುಗಳ ಬಗ್ಗೆ ಇರತಕ್ಕಂಥ ನಮ್ಮ ನಿಷ್ಠೆಯನ್ನು, ಕಳಕಳಿಯನ್ನು ಮತ್ತು ತತ್ಪರತೆಯನ್ನು ನಾವು ಬಿಡಬಾರ್ದು. ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ನಡೀತಾನೇ ಇದ್ದರೆ ಮಹಾರಾಜರು ಅಥವಾ ಭಗವಂತ ಯಾವುದಾದ್ರೂ ಒಂದು ಮಾರ್ಗವನ್ನು ತೋರಿಸ್ತಾ ಇರ್ತಾರೆ. ಆ ಮಾರ್ಗದಲ್ಲಿ ನಾವು ನಡಿಬೇಕು. ಸಾಧನೆ ದಿಶೆಯಲ್ಲಿ ನಾವು ನಮ್ಮ ಭಗವಂತ ನಮಗೇನು ಒಂದು ಅವಕಾಶ ಕೊಟ್ಟಿದ್ದಾನೆ ಅದನ್ನು ನಾವು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಸಮಾಜದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಂಡು ಬಹಳಷ್ಟು ಮಟ್ಟಿಗೆ ಯಶಸ್ವಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಿಜವಾಗಿಯೂ ಸಮಾಜದಲ್ಲಿ ಒಂದು ಬಹಳ ದೊಡ್ಡ ಕ್ರಾಂತಿ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಈ ಮಹಾರಾಜರ ಅನುಗ್ರಹದಿಂದ ಚೈತನ್ಯ ಆಶ್ರಮದಲ್ಲಿ ಇದ್ದುಕೊಂಡು ನಾವು ಆಧ್ಯಾತ್ಮಿಕ ಒಂದು ಚಿಂತನೆಗೆ, ನಾಮಸ್ಮರಣೆಗೆ, ಅದೇ ರೀತಿಯಾಗಿ ಪಾಠ ಪ್ರವಚನಗಳಿಗೆ ಮತ್ತು ಪಾರಾಯಣಗಳಿಗೆ, ಪಠಣಗಳಿಗೆ ಬಹಳಷ್ಟು ಮಹತ್ವ ಕೊಟ್ಟುಕೊಂಡು ಅದರೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ಹೋದರೆ ನಿಶ್ಚಿತವಾಗಿಯೂ ನಮಗೆ ಈ ಜನ್ಮದಲ್ಲಿ ಮಹಾರಾಜರ ಅನುಗ್ರಹ ಆಗಿ ಜೀವನದ ಸಾರ್ಥಕತೆಯ ಅನುಭವ ಬರದೇ ಇರಂಗಿಲ್ಲ. ಆ ದೃಷ್ಟಿಯಿಂದ ನಾವು ಕೊರೋನಾದಲ್ಲಿಯೂ ಸಹಿತ ಎಲ್ಲ ಕಡೆ ಸಂಪರ್ಕ ತಪ್ಪಿದ್ರು ಏನಾದರೂ ಒಂದು ಮಹಾರಾಜರ ಬಗ್ಗೆ ಅರ್ಥಾತ್ ಗೊತ್ತಿದ್ದವರಿಗೂ ಆಯಿತು, ಗೊತ್ತಿದ್ದವರಿಗೆ ಅದ್ರ ಜೊತೆಗೆ ಅವ್ರ ಬಗ್ಗೆ ವಿಶೇಷವಾಗಿ ಭಕ್ತಿಭಾವ ಇದ್ದವರಿಗೆ ಮತ್ತು ವಿಶೇಷ ನಿಷ್ಠಾ ಇದ್ದವರಿಗೆ ಏನಾದರೂ ಮಾಡಲಿಕ್ಕೆ ಸಾಧನೆ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಏನೇನಾದರೂ ವಾಟ್ಸಪ್ಪು ಇತ್ಯಾದಿಗಳ ಮೂಲಕವಾಗಿ ನಾವು ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಅನೇಕ ಸಾಧನೆಗಳನ್ನು ಸಮಾಜದಲ್ಲಿ ಇವತ್ತಿಗೂ ಸಹಸ್ರಾರು ಜನರು ಆ ಸಾಧನೆಗಳಲ್ಲಿ ತೊಡಗಿದ್ದಾರೆ. ನಾವು ಸತ್ಸಂಗ ಮಾಡೋ ದೃಷ್ಟಿಯಿಂದನೂ ಹೆಬ್ಬಳ್ಳಿ ಒಳಗೆ 2-3 ಸಲ ಅದನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೂ ನಿಶ್ಚಿತವಾದ ಸ್ವರೂಪ ಬರುತ್ತೆ ತನಕಾನು ಅದಕ್ಕೊಂದು ದೀರ್ಘಕಾಲದ ಅನುಸೃತತೆ ಪ್ರಾಪ್ತ ಆಗಲಿಕ್ಕೆ ಶಕ್ಯ ಆಗಿಲ್ಲ. ಅದನ್ನು ಸಹಿತ ನಾವು ಯಾವುದೋ ಒಂದು ರೀತಿಯಿಂದ ಮಾಡಿಕೊಂಡು ಹೋಗಬೇಕು. ಸಮಾಜದ 4 ಮಂದಿಗೆ, ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ, ವಿಚಾರವಂತರಿಗೆ, ಚಿಂತನಶೀಲರಿಗೆ ಏನಾದರೂ ಒಂದು ಖಾದ್ಯ ಸಿಗ್ತಾನೇ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅರ್ಥಾತ್ ಅದಕ್ಕೆ ಅನುಗುಣವಾಗಿ ಏನೋ ಒಂದು ಪರಿಸ್ಥಿತಿ ಅನುಕೂಲವಾಗಿ ಬಂದದ್ದು ನಮಗೆ ಅದನ್ನು ಬಂದಿದ್ದನ್ನು ನಾವು ಏನಾದರೂ ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ವಿಚಾರ ಚಿಂತನೆ ನಡೆದಿರ್ತದೆ. ಅದಕ್ಕನುಸಾರವಾಗಿ ನಾವು ಪುಣೆಗೆ ನಮ್ಮ ಪ್ರಕೃತಿ ತೋರಿಸ್ಲಿಕ್ಕೆ ಹೋದಾಗ ಪ್ರಕೃತಿಯ ಅನೇಕ ದೌರ್ಬಲ್ಯಗಳಿದ್ದದ್ದು ಗೊತ್ತಾಗಿ ಅವರು ನಮಗೆ ಆಹಾರದ ವಿಷಯದಲ್ಲಿ ಅಥವಾ ತಿನಿಸು ಮುನಿಸಿನ ವಿಷಯದಲ್ಲಿ ನಿರ್ಬಂಧ ಹಾಕಿದಾಗ ನಾವು ಮತ್ತೆ ಅದನ್ನೇ ಬೆಂಗಳೂರಿನಲ್ಲಿ ಮತ್ತೊಂದು ಸಲ ಹೋದಾಗ ಅವರು ಇನ್ನೂ ಕೆಲವು ನಮಗೆ ಡಾಕ್ಟರ್ಗಳ ಸೂಚನೆ ಕೊಟ್ಟರು. ಏನು ಅಂದರೆ ನೀವು ಪ್ರತಿ ದಿವಸ ತರಕಾರಿ ತಿನ್ನಬೇಕು ಸ್ವಲ್ಪ ಇಲ್ಲ ಸ್ವಲ್ಪ, ಮತ್ತು ಮುಖ್ಯವಾಗಿ ನೀವು ತರಕಾರಿ ಊಟ ಮಾಡುವಾಗ ಉಪಹಾರ ಮಾಡುವಾಗ ಮೊದಲನೇದಾಗಿ ಮೌನ ಇರಬೇಕು, ಎರಡನೇದಾಗಿ ಯಾವುದೇ ಪ್ರಕಾರದಿಂದ ಫೋನ್ನಲ್ಲಿ ಮಾತಾಡುವುದು ಮಾಡಬಾರ್ದು. ಅದರಿಂದ ನಾವು ಬಾಯಲ್ಲಿದ್ದದನ್ನು ಹುಳುಗಳು ನುಂಗಿಬಿಡ್ತೀವಿ, ಜಗಿಲಿಕ್ಕಾಗುವುದಿಲ್ಲ. ನೀವು ಶಾಂತವಾಗಿ ಅದನ್ನು ಪೂರ ಜಗದು ತಿನ್ನಬೇಕು ಅಂದಾಗ ನಮ್ಗೆ ಅದು ಬರೋಬ್ಬರಿನ ಅನಿಸ್ತು. ಅದಕ್ಕನುಸಾರವಾಗಿ ನಮಗೀಗ ಊಟ ಮಾಡಲಿಕ್ಕೆ 1/2 ತಾಸು ಬೇಕಾಗ್ತದೆ, ಕನಿಷ್ಠ 20-25 ನಿಮಿಷ ಹಿಡಿತದೆ. ಮುಂಚೆ 5-10 ನಿಮಿಷದಲ್ಲಿ ನನ್ನ ಊಟ ಆಗ್ತಿತ್ತು, ಈಗ 20-25 ನಿಮಿಷ. ಮತ್ತು ಆವತ್ತಿನಿಂದ ನಾನು ಮೌನ ಪ್ರಾರಂಭ ಮಾಡಿದ್ದೀನಿ. ಮತ್ತು ಹಿಂಗೆ ಒಂದು 4-5 ದಿವಸ 8-10 ದಿವಸ ಹಂಗೆ ಮೌನ ಇತ್ತು. ಒಂದು ದಿವಸ ಬೆಂಗಳೂರಿಂದ ಶ್ರೀನಿವಾಸ ಅಳವಂಡಿಯ ಇಲ್ಲಿ ನಮ್ಮ ಹೆಬ್ಬಳ್ಳಿಗೆ ಬಂದ, ಒಂದು ಪುಸ್ತಕ ಕೊಟ್ಟು ನಮಗೆ, ಇದು ನೋಡ್ರಿ ಮರಾಠಿ ಪುಸ್ತಕದ ನಮ್ಮನ್ಯಾಗ ಇದು ನಮಗೆ ಇದು ಯಾವ ಗೊತ್ತಾಗಲಿಲ್ಲ, ಐ ಅಂತ ಬರ್ತಾರೆ, ಇದು ಐ ಸಾಹೇಬ್ರದೇನು ಅಂತ ನಾನು ನೋಡಿದೆ. ಅಲ್ಪ ಇದು ಐ ಸಾಹೇಬ್ರದಲ್ಲ, ಕಲಾವತಿ ಐ ಅವ್ರದ್ದು ಬೆಳಗಾವ್ ಅಂದ ಕೂಡಲೇ ಅವನು ಏ ನಮಗೆ ಏನಾದರೂ ತಿಳಿದಿಲ್ಲ ನೀವೇ ಇಟ್ಕೊಳ್ರಿ ಅಂತ. ಅದು ನೋಡಿದ ಕೂಡಲೇ ನನ್ನ ಮನಸ್ಸಿನಾಗ ಏನು ಬಂತು ಅಂದರೆ ಬಹಳ ದಿವಸದಿಂದ ಕಲಾವತಿ ಐ ಅವ್ರ ಚರಿತ್ರೆ ಓದಬೇಕು ಅಂತಿತ್ತು. ಆಗಿಂದಾಗ ಬೈಂಡಿಂಗ್ ಮಾಡಿ ತರಿಸಿ
ಅದನ್ನು ಮರುದಿವಸ ನಾನು ಏನು ಮಾಡಿದೆ ಅಂದರೆ ಓದಲಿಕ್ಕೆ ಶುರು ಮಾಡಿದೆ. ಮರಾಠಿ ಓದಿ ಬರಾವರ್ಗಳಿಂದ ಅದನ್ನು ಓದಿಸ್ಲಿಕ್ಕೆ ಶುರು ಮಾಡಿ. ಸುಮಾರು ಒಂದು 600 ಪುಟದ ಪುಸ್ತಕ ಅದು. ಅದನ್ನು 3-10 ಸ್ವಲ್ಪ ಸ್ವಲ್ಪ 20 ನಿಮಿಷ 25 ನಿಮಿಷ ಪ್ರಾರಂಭ ಆದ ಕೂಡಲೇ ಮೊದಲೇ ತುತ್ತಿನಿಂದ ಕೊನೆಯ ತುತ್ತಿನವರೆಗೂ ಅದನ್ನು ಓದಿಸ್ತಿದ್ದೆ. ಅದಾದ್ರೂ ಮನುಷ್ಯನ ವಿಚಾರ ಬಂತು, ಇವ್ರ ಗುರುಗಳದ್ದು ಚರಿತ್ರೆ ಓದೋಣು, ಆಮೇಲೆ ಸಿದ್ಧಾರೂಢರ ಚರಿತ್ರೆ ತರಿಸಿ ಅದನ್ನು ಓದಲಿಕ್ಕೆ ಶುರು ಮಾಡಿದ್ವಿ. ಅದು ಮುಗೀತು. ಆಮೇಲೆ ಮತ್ತು ಸಹಜವಾಗಿ ಅನ್ನಿಸ್ತೇನು ಅಂತಂದ್ರೆ ದೊಡ್ಡೇರಿ ಗುರುಗಳ ಚರಿತ್ರೆ ಓದ್ರಿ. ಅದು ಸಹಜವಾಗಿ ನಮಗೆ ಪ್ರಾಪ್ತ ಆಯಿತು, ಅದನ್ನು ಓದಿದ್ವಿ. ಅದಾದ ಬಳಿಕ ನಮಗೆ ಶ್ರೀಕಾಂತ್ ಗುರುಜಿ ಚರಿತ್ರೆ ತಂದುಕೊಟ್ರು, ಅದನ್ನು ಓದಿದ್ವಿ. ಅದಾದ ಬಳಿಕ ಪದ್ಮನಾಭ ತೀರ್ಥರ ಚರಿತ್ರೆ ಬಂತು, ನನ್ನ ದೇವರು ಅಂತ. ಅದನ್ನು ಪೂರ್ಣ ದೊಡ್ಡ ಚರಿತ್ರೆ ಅದು, ಅದನ್ನು ಓದಿದ್ವಿ. ಅದಾದ ಬಳಿಕ ಮತ್ತೇನದ ಅಂತಂದ್ರೆ ತೇಂಬೆ ಸ್ವಾಮಿಗಳ ಚರಿತ್ರೆ ಓದಬೇಕು ಅನ್ನಿಸ್ತು, ಅದು ಸಹಿತ ನಮಗೆ ಪ್ರಾಪ್ತ ಆಯಿತು, ಅದನ್ನು ಓದಿದ್ವಿ. ಆಮೇಲೆ ಇತರ ಓದಿದ್ವಿ ಶಂಕರ್ಲಿಂಗ್ ಭಗವಾನ್ ಚರಿತ್ರೆ ಸಿಕ್ತು, ಅದನ್ನು ಒಬ್ಬರು ತಂದು ಕೊಟ್ರು, ಅದನ್ನು ಓದಿದೆ. ಅದಾದ್ಮೇಲೆ ನಾನು ಬೆಂಗಳೂರಿನಲ್ಲಿ ವೇದಾಂತ ಬುಕ್ ಡಿಪೋ ನಮ್ಮ ಪುಸ್ತಕಗಳಲ್ಲಿ ಏನಾಗಿದೆ ಅಂದ್ರೆ ಅವೆಲ್ಲ ಏನೋ ಕಂಪ್ಯೂಟರೈಸ್ ಮಾಡ್ಲಿಕ್ಕೆ ಅವಕ್ಕೆಲ್ಲ ನಂಬರ್ ಹಾಕಿ ಫೋಟೋ ತೆಗೆದು ಎಲ್ಲ ಹೊಂದಿಸ್ಲಿಕ್ಕೆ, ಹಿಂಗಾಗಿ ಯಾವ ಪುಸ್ತಕ ಎಲ್ಲಿದ ನಮಗೆ ಸದ್ಯ ಗೊತ್ತಿಲ್ಲ. ಅದರದ್ದು ಲೀಸ್ಟ್ ತರಿಸ್ಲಿಕ್ಕತ್ತೀನಿ ನಾನು. ಹಾಗೆ ಮಾಧವಿ ಬಂದು ಅಂದ್ರೆ ಅದರದ್ದು ಸಹಿತ ಆಕೆ ಬಂದಾಗ ಅದರದ್ದು ಸಹಿತ ಲೀಸ್ಟ್ ಏನಿದೆ ಲೀಸ್ಟ್ ಕಳಿಸ್ಕೊಡು, ಚರಿತ್ರೆಗಳ ಪುಸ್ತಕಗಳ ಲೀಸ್ಟ್ ಕಳಿಸು ಅಂತ ಹೇಳಿದ್ದೀನಿ. ಆಮೇಲೆ ಸಹಜವಾಗಿ ನಾನು ವೇದಾಂತ ಬುಕ್ ಡಿಪೋದವರಿಗೆ ಬೆಂಗಳೂರಿಗೆ ನಾನು ಅವರಿಗೆ ಪರಿಚಯದವ್ರಿಗೆ ಅವ್ರಿಗೆ ಹೇಳಿದೆ ನಿಮ್ಮ ಕಡೆ ಚರಿತ್ರೆ ಪುಸ್ತಕ ಯಾವ ಕೊಡ್ರಿ ಅಂತ. ಅವರು ಒಂದು 10 ಪುಸ್ತಕ ಕೊಟ್ಟರು ನನಗೆ. ಅದರೊಳಗೆ ಈ ಪುಸ್ತಕ ಏನಿದೆ ಸ್ವಾಮಿ ಶ್ರೀ ಚಂದ್ರಶೇಖರ ಭಾರತೀ ಜಗದ್ಗುರು ದರ್ಶನ ಅನ್ನೋ ಪುಸ್ತಕ, ಇದನ್ನು ನಮಗೆ ಓದಬೇಕು ಅಂತ ಅನ್ನಿಸ್ತು. ಇದರ ಚರಿತ್ರೆ ಅಂಶ ಭಾಳ ಸ್ವಲ್ಪ ಅದ, 140 ಪುಟ ಅದ. ಅದು ಮುಖ್ಯವಾಗಿ ಅವರ ವಿಚಾರ ಸಂವಾದ ತರಂಗಿಣಿ ಅನ್ನುವಂಥದ್ದು ಇದು 2ನೇ ಭಾಗ ಅದನ್ನು. ಅದು ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ. ಮತ್ತು ನಮ್ಮೆಲ್ಲರಿಗೂ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆ, ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯ ಮಹತ್ವ ಏನಿದೆ, ಮತ್ತು ಇವತ್ತು ನಾವು ನಮ್ಮೆಲ್ಲ ತಳಿಯೊಳಗೂ ಯಾವ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ವಿಜ್ಞಾನ ವೈಜ್ಞಾನಿಕ ಸಂಸ್ಕೃತಿ ಶಿಕ್ಷಣ ಮತ್ತು ನಾವು ಜೀವನದ ಬಗ್ಗೆ ನಮ್ಮ ದೃಷ್ಟಿಕೋನ ನಮ್ಮ ಮೌಲ್ಯ ಇತ್ಯಾದಿಗಳು ಎಷ್ಟು ಅತ್ಯಂತ ಒಂದು ಸಾಮಾನ್ಯವಾಗಿರ್ತಕ್ಕಂಥವುಗಳು ಅನ್ನೋದನ್ನು ನಾವು ವಿಚಾರ ನೋಡಬೇಕಂದ್ರೆ ಅವರು ಒಂದು ವಿಚಾರ ಸರಣಿಯಲ್ಲಿ ನಾವು ಸ್ವಲ್ಪ ಅದರೊಳಗೆ ನಾವು ನಮ್ಮ ಮನಸ್ಸನ್ನು ಬುದ್ಧಿಯನ್ನು ತೊಡಗಿಸಿದರೆ ನಿಧಾನವಾಗಿ ಕನಿಷ್ಠ ಪಕ್ಷ ನಮಗೆ ಅರ್ಥ ಆದರೂ ಆಗ್ತದಲ್ಲ ಏನು ಅಂದರೆ ನಮ್ಮ ಜೀವನದ ನಾನು ಜೀವನದಲ್ಲಿ ನಾವು ಯಾವುದನ್ನು ನಗದಿ ಏನು ಅಂದರೆ ಭಾಳ ಮಹತ್ವದ್ದು ಅಥವಾ ನಮ್ಮ ಭಾಗ್ಯದ್ದು ಅಥವಾ ನಮ್ಮ ದೊಡ್ಡ ಸ್ಥಿತಿ ಇದು ಅಥವಾ ನಮ್ಮ ಶ್ರೇಷ್ಠತೆ ಇದು ಅಥವಾ ಇಂಥ ನಮಗೆ ಸುಖದ್ದು ಸಂತೋಷದ್ದು ಅಂತೇನು ತಿಳ್ಕೊಂಡಿವೋ ಅವುಗಳು ಯಾವುವು ಏನಲ್ಲ ಅಂದರೆ ಎಲ್ಲವೂ ನಿರರ್ಥಕವಾಗಿರ್ತಕ್ಕಂಥವುಗಳು ಅನ್ನೋ ಕಲ್ಪನೆ ಬರೋ ದೃಷ್ಟಿಯಿಂದ ಇದು ಇದ್ರ ಬಗ್ಗೆ ನಮಗೆ ಮನಸ್ಸಿನಾಗ ಅನಿಸ್ಲಿಕ್ಕಿತ್ತು. ಈ ಇವರ ವಿಚಾರಗಳನ್ನು ನಾವು ಮುಂಚೆ ಇದನ್ನು ಸ್ವಲ್ಪ ನಾವು ನಮ್ಮ ಜೀವನದ ಒಂದು ಏನಪ್ಪ ಅಂದರೆ ಇದು ಫೌಂಡೇಶನ್ ಇದ್ದಂಗೆ ನಾವು ನಮ್ಮ ಜೀವನ ತಳಹದಿಯನ್ನು ಈ ರೀತಿಯಾಗಿ ತಯಾರು ಮಾಡಿಕೊಂಡ್ರೆ ಆಮೇಲೆ ನಾವು ಪ್ರತಿಯೊಂದರ ಕಡೆ ನೋಡುವಂಥ ದೃಷ್ಟಿ ಬದಲಾಗ್ತದೆ. ಇದಾದ ಮೇಲೆ ಬೇರೆ ಬೇರೆ ಸತ್ಪುರುಷರ ವಿಚಾರಗಳನ್ನು ಸಹಿತ ನಾವು ಓದ್ತಾ ಹೋದರೆ ಅದರೊಳಗೆ ಎಷ್ಟೊಂದು ಸಾರದ ಅಥವಾ ಅದರೊಳಗೆ ಎಷ್ಟೊಂದು ಇದು ಅದ ಅನ್ನುವಂಥ ಕಲ್ಪನೆ ಬರ್ತದೆ. ನಾವು ನಿಜವಾಗಿ ಇವತ್ತು 2 ಪುಸ್ತಕ ಪೈಕಿ ಒಂದನ್ನು ಶುರು ಮಾಡಬೇಕು ಅಂತಿದ್ದೆ. ಒಂದ್ಯಾವುದು ಅಂದರೆ ಅಧ್ಯಾತ್ಮ ಸಂವಾದ, ದಲಸರೆ ಬಾಬು ಅವರು ಮತ್ತು ಮುಂಬೈ ಕೆಲವು ಸಾಧಕರು ನಡೆಸ್ತಕ್ಕಂಥ ಸಂವಾದ. ಅವರು ಪ್ರತಿ ಶುಕ್ರವಾರ ಏನಿದೆ ಒಂದು 8-10 ಜನ ಸಾಧಕರನ್ನು ಕೂಡಿಸಿಕೊಂಡು ಅಗದಿ ಒಂದೇನು ಅಂದರೆ ಸಮಯಬದ್ಧವಾಗಿ 6:30 ಶುರು ಮಾಡ್ತಾರೆ, 7:30 ಬರೋಬ್ಬರಿ ಮುಗಿಸ್ತಾರೆ. ಯಾಕಂದರೆ ಅವೆಲ್ಲ ಲೋಕಲ್ಲೇ ಬರ್ತಕ್ಕಂಥವ್ರು ಲೋಕಲ್ಲೇ ಹೋಗ್ತಕ್ಕಂಥವ್ರು ಅವ್ರ ಟೈಮು ಗೇಮು ಎಲ್ಲ ನಿಶ್ಚಿತ ಇರ್ತವೆ. ಬರುವ ಜನರು ಸಹಿತ ಒಂದು ಲಿಮಿಟ್ನಲ್ಲಿ ಯಾಕಿರಬೇಕು ಅಂದರೆ ಅವ್ರಿಗೆ ಪ್ರತಿ ದಿವಸ ಬರಬೇಕು.
ನಮ್ಮ ಈ ಸತ್ಸಂಗ ನಡೆದಾಗ ಒಂದ್ಸಲ ಬಂದು ನಾಲ್ಕು ಸಲ ಬರಲಿಲ್ಲ ನಡಕಿನ ವಿಷಯ ಹೋಗಿಬಿಡ್ತದೆ. ಅದಕ್ಕಿಂತ ಗಟ್ಟಿಮುಟ್ಟಿಯಾಗಿ ನಿರಂತರವಾಗಿ ಒಂದಿಷ್ಟು ನಾಲ್ಕೈದು ಜನ ಆದರೂ ನಾವು ತಯಾರಾದರೆ ನಿಶ್ಚಿತವಾಗಿಯೂ ಈ ವಿಚಾರಗಳು ಎಲ್ಲ ಕಡೆಗೂ ವ್ಯಾಪಕವಾಗಿ ಬೆಳೀತವೆ. ಮತ್ತು ಅಷ್ಟಾದರೆ ನಮಗೂ ಜೀವನದಲ್ಲಿ ಒಂದು ಪ್ರಪಂಚದ ನಿರರ್ಥಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಎಷ್ಟೊಂದು ಮಹತ್ವದ ಸಮಯವನ್ನು ಹಾಕ್ತಿದ್ರೆ ನಮ್ಮ ಜೀವನ ಒಂದು ಸರಿಯಾದ ಮಾರ್ಗದಲ್ಲಿ ಹೊರಟದೆ ಅನ್ನುವಂಥದ್ದು ಭಾವನೆ ಬರ್ತದೆ. ಆ ದೃಷ್ಟಿಯಿಂದ ಇವತ್ತು ನಾವು ಇದನ್ನು ಇಲ್ಲಿ ಧಾರವಾಡದಲ್ಲಿ ಒಂದು ಗಂಟೆ ಹುಬ್ಬಳ್ಳಿ ಕಡೆ ಹೋಗುವಂಥ ಸಂದರ್ಭದಾಗ ಹುಬ್ಬಳ್ಳಿಯಲ್ಲಿ ಒಂದು ತಾಸು ಇಲ್ಲಿ ಒಂದು ತಾಸು ಅಲ್ಲಿಯವರು ಇಲ್ಲಿ ಬರೋದು ಅಷ್ಟೊಂದು ಅನುಕೂಲ ಆಗುವುದಿಲ್ಲ, ಇಲ್ಲಿಯವರು ಅಲ್ಲಿ ಹೋಗೋದು ಅನುಕೂಲ ಆಗುವುದಿಲ್ಲ. ಎರಡೂ ಕಡೆಗೂ ಈ ವಿಚಾರಗಳ ಚಿಂತನೆ ನಡೀಬೇಕು ಅನ್ನುವಂಥದ್ದು ನಮಗೆ ಅಪೇಕ್ಷೆ ಅದ. ಇದನ್ನು ನಾವು ಯಾವಾಗಾದರೊಮ್ಮೆ ಇದರ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭವನ್ನು ವಿಶೇಷವಾಗಿರ್ತಕ್ಕಂಥ ಪದ್ಧತಿಯಲ್ಲಿ ಶಿಬಿರ ಸತ್ಸಂಗ ಇತ್ಯಾದಿಗಳ ರೂಪದಲ್ಲಿ ನಾವು ಇಟ್ಕೊಂಡು ಇದನ್ನು ಇನ್ನಷ್ಟು ಚಿಂತನ ಮಂಥನ ಮಾಡುವಂಥದ್ದನ್ನು ನಾವು ಮಾಡಬೇಕು ಅನ್ನುವಂಥದ್ದು ಕಲ್ಪನಾ ಇದೆ. ಆದ್ದರಿಂದ ಈಗ ನಾನು ಇದನ್ನು ಹೇಳಿದನು ಈಗ 6:10 ಆಗಿದೆ, 3/4 ಗಂಟೆ ಓದ್ತೀನಿ. ಆಮೇಲೆ ಎಲ್ಲರೂ ಏನಾದರೆ ಸುಮ್ಮನೆ ಶಾಂತವಾಗಿ ಶ್ರವಣ ಮಾಡ್ತಕ್ಕಂಥದ್ದು ಮತ್ತು ಅಷ್ಟೂರಿಗೂ ನಾ ಏನು ಓದಿದ್ದೀನಿ ಇವನು ಅಷ್ಟೂರಿಗೂ ಪುಸ್ತಕ ಬೇಕೆಂದು ಅವ್ರಿಗೆ ತರಿಸ್ಕೊಡ್ತೀನಿ. ಅದು ಅಲ್ಲಿವರೆಗೂ ಇವತ್ತೇನು ಓದಿದ ಅನ್ನೋದನ್ನು ನಿಮ್ಮ ಮೊಬೈಲಿಗೆ ಫೋಟೋ ತೆಗೆದು ತರಿಸ್ಕೊಡ್ತೀನಿ. ಅದನ್ನು ನೀವು ಮನೆಯಲ್ಲಿ ಮತ್ತೊಂದ್ಸಲ ಓದಿ ಚಿಂತನೆ ಮಾಡಿ. ಸದ್ಗುರುನಾಥ ಮಹಾರಾಜ ಕೀ ಜಯ 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 ರವಿ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನಿಜವಾಗಿಯೂ ಬಹಳ ದೊಡ್ಡ ಸತ್ಪುರುಷ. ಅವರ ಅವಸ್ಥಾನ ಯಾವ ರೀತಿಯ ಬ್ರಹ್ಮಾನಂದ ಮಹಾರಾಜರು 1-2 ದಿವಸಗಟ್ಟಲೆ ಉಮ್ಮನೆ ಅವಸ್ಥಾದಾಗ ಇರ್ತಿದ್ದರು, ಹಂಗೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು 2-3 ತಿಂಗಳು ಉಮ್ಮನೆ ಅವಸ್ಥಾದಾಗ ಇರ್ತಿದ್ದರು. ಅವ ಊಟ ಇಲ್ಲ, ಉಪಚಾರ ಇಲ್ಲ, ಹೊರಗಿನ ಸಂಪರ್ಕ ಇಲ್ಲ. ಅವನು ಅಲ್ಲಿ ನರಸಿಂಹ ಅರ್ಥಾತ್ ಏನು ಅಂತಾರೆ ಆ ಕಡೆ ನರಸಿಂಹ ವನ ಅಂತಿದೆ, ಆ ನರಸಿಂಹ ವನದಲ್ಲಿ ಒಂದು ಕೋಲಿ ಒಳಗೆ ಉಮ್ಮನೆ ಅವಸ್ಥಾದ ಕೂತ್ಬಿಟ್ಟಿರ್ಬೇಕು. ಹೋಗಿ ಅವ್ರ ಕಿಡಿಕಾಯಿಂದ ನೋಡೋರಿಗೆ ಭಯ ಅನಿಸ್ತು. ಹಂಗೆ ಅರ್ಥಾತ್ ಏನು ಅಷ್ಟು ಆ ಭಾವದಲ್ಲಿ ಮಗ್ನ ಆಗಿಬಿಟ್ಟಿರ್ತಿದ್ರು. ಆ ಊಟ ಇತ್ಯಾದಿಗಳನ್ನು ಭಿಕ್ಷಾ ಇತ್ಯಾದಿಗಳನ್ನು ಕೊಡ್ತಕ್ಕಂಥ ಅವ್ರ ಸೇವಕರು ಶಿಷ್ಯರು ಹೋಗಿ ಆ ತಾಟ್ ಇಡಬೇಕು, ಭಿಕ್ಷಾ ಪಾತ್ರೆಯನ್ನು ಮರದಿಸ್ಕೋಗಿ ಮತ್ತೆ ತೊಗೊಂಡು ಬರೋದು, ಮತ್ತು ಹೊಸ ಬಳಸಿದ್ದನ್ನು ಅಡುಗೆ ತಂದಿಡೋದು. ತಿಂಗಳಾನುಗಟ್ಟಲೆ ಹಿಂಗೆ ನಡೀತಿತ್ತು. ಮತ್ತು ಅವ್ರು ಯಾವಾಗ ಬಹಿರ್ಮುಖ ಆಗಿ ಬರ್ತಿದ್ರು ಅದ್ಭುತ ಋಷಿತುಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ದರು. ಸರ್ವಜ್ಞ ಭಾವದಲ್ಲಿರ್ತಕ್ಕಂಥ ಅವರು ಕೊನೆಗೆ ನಮಗೆ ಆಶ್ಚರ್ಯ ಅನ್ನಿಸ್ತದೆ ಏನು ಅಂದರೆ ತುಂಗಾ ನದಿಯಲ್ಲಿ ತಾವಾಗಿಯೇ ಹೋಗಿಬಿಟ್ರು, ಅರ್ಥಾತ್ ಅಲ್ಲೇ ದೇಹ ಬಿಟ್ಟುಬಿಟ್ರು. ಆ ರೀತಿಯಾಗಿ ಅವರ ಚರಿತ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ, ಸಂಕ್ಷಿಪ್ತವಾಗಿ ಇದರಲ್ಲಿದೆ. ನಾನು ಅದನ್ನು ಆಮೇಲೆ ಓದ್ತೀನಿ. ಅರ್ಥಾತ್ ಈಗೇನದನು ಅವ್ರ ವಿಚಾರಗಳನ್ನು ನಾವು ಶ್ರವಣ ಮಾಡೋಣ. ಒಬ್ಬ ಮಹಾನ್ ಸಂತ ಸಾಧು ಸತ್ಪುರುಷರು ಋಷಿತುಲ್ಯರಾಗಿರ್ತಕ್ಕಂಥ ಒಬ್ಬ ಸತ್ಪುರುಷರು ನಾವು ಎಲ್ಲ ಸತ್ಪುರುಷರ ಒಂದು ಆದರ್ಶ. ನಾವು ಒಬ್ಬೊಬ್ಬ ಸತ್ಪುರುಷರ ಚರಿತ್ರೆ ಓದಿದಾಗ ಅವ್ರ ಚರಿತ್ರೆಯಲ್ಲಿ ಒಂದೊಂದು ವಿಲಕ್ಷಣವಾಗಿರ್ತಕ್ಕಂಥ ಸಂಗತಿಗಳನ್ನು ನಾವು ನೋಡ್ತೀವಿ. ಅವು ಪರಾಕಾಷ್ಠದಲ್ಲಿರೋದನ್ನು ಅವು ಆ ವಿಚಾರಗಳು ಆ ಸಾಧನೆಗಳು ಅವರ ಒಂದು ಸ್ವಭಾವ ಅಥವಾ ಅವ್ರ ಒಂದು ವ್ಯಕ್ತಿತ್ವದ ವೈಶಿಷ್ಟ್ಯ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅದು ಬರ್ತದೆ ಹೊಂದ್ತದೆ ಅನ್ನೋದನ್ನು ನಾವು ಜೀವನದಲ್ಲಿ ಅದನ್ನು ಆ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಿ ಪ್ರಯತ್ನ ಮಾಡಿದರೆ ನಮಗೆ ಎಲ್ಲ ಸತ್ಪುರುಷರ ಜೀವನದಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಒಂದೇನು ಸಿಗ್ತದೆ ಅಂತಂದರೆ ಸೊಲ್ಯೂಷನ್ ಸಿಗ್ತದೆ. ಆದ್ದರಿಂದ ಆ ದೃಷ್ಟಿಯಿಂದ ನನಗೆ ಎಲ್ಲ ಸತ್ಪುರುಷರ ಚರಿತ್ರೆಯೂ ಓದಬೇಕು ಅಂತ ಅನಿಸ್ತಿರ್ತದೆ. ಆದ್ದರಿಂದ ನಾನು ಇವತ್ತು ಈ ಸಂವಾದ ತರಂಗಿಣಿ ಅಂತದ ಇದಕ್ಕೆ ಪೀಠಿಕೆಯಾಗಿ ಬರತಕ್ಕಂಥ ವಿಚಾರಗಳನ್ನು ಓದಿ ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇದು ವಾಸ್ತವಿಕ ಅಥವಾ ಮುಂದಿನ ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ಎಲ್ಲರೂ ನಿಮ್ಮ ಮೊಬೈಲ್ ಏನದನು ಶಕ್ತಿದಷ್ಟು ಮಟ್ಟಿಗೆ ಬಂದಿರಬೇಕು. ಶ್ರೀರಾಮ ಸಮರ್ಥ ಪೀಠಿಕೆ. ಯಾರ ಸಂಭಾಷಣೆಗಳು ಈ ಪುಸ್ತಕಕ್ಕೆ ಮೂಲ ಸ್ಫೂರ್ತಿ ಹಾಗೂ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟವು ಅಂತಹ ಪರಮಪೂಜ್ಯರಾದ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳವರು ಶೃಂಗೇರಿಯ
ಶ್ರೇಷ್ಠ. ಆದರೆ ಬಡ ಕುಟುಂಬವೊಂದರಲ್ಲಿ ಭಾನುವಾರ ಅಕ್ಟೋಬರ್ 16, 1892 ಜನ್ಮ ತಾಳಿದರು. ನರಸಿಂಹ ಶಾಸ್ತ್ರಿ ಎಂಬ ಹೆಸರನ್ನು ಪಡೆದ ಅವರು ತಮ್ಮ 11ನೇ ವಯಸ್ಸಿನಲ್ಲಿ ಶೃಂಗೇರಿಯ ಆಗಿನ ಆಚಾರ್ಯರಾಗಿದ್ದ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರ ಕೃಪಾಕಟಾಕ್ಷಕ್ಕೆ ಪಾತ್ರರಾದರು. ಸ್ವಾಮಿಗಳು ನರಸಿಂಹಶಾಸ್ತ್ರಿಗಳನ್ನು ಶೃಂಗೇರಿ ಮಠದ ಪಾಠಶಾಲೆಗೆ ಸೇರುವಂತೆ ಆದೇಶಿಸಿದರು. ಖಚಿತವಾಗಿ ಆಲೋಚನೆ ಮಾಡುವ ಮತ್ತು ಅದನ್ನು ಅಷ್ಟೇ ಖಚಿತವಾಗಿ ವ್ಯಕ್ತಪಡಿಸುವ ಬಾಲಶಾಸ್ತ್ರಿಗಳ ಸಾಮರ್ಥ್ಯವು ಆದರ್ಶಪ್ರಾಯವಾದವರ ಸರಳ ನಡವಳಿಕೆಗಿಂತಲೂ ಕಡಿಮೆ ಇರಲಿಲ್ಲ. ಬಾಲಕನ ಅಗಾಧವಾದ ಧೀ ಶಕ್ತಿಯು ಸ್ವಾಮಿಗಳವರ ಮೇಲೆ ಎಷ್ಟು ಗಾಢವಾದ ಪ್ರಭಾವ ಬೀರಿತೆಂದರೆ, ಸ್ವಾಮಿಗಳು ಬಾಲಕನನ್ನು ಮೊದಲೇ ಉನ್ನತ ತಾರ್ಕಿಕ ವ್ಯಾಸಂಗಕ್ಕೆಂದು ಮನಸ್ಸಿನಲ್ಲಿ ಆಯ್ದುಕೊಂಡು ಬಿಟ್ಟಿದ್ದರು. ಅನಂತರ ಅವರು ಶಾಸ್ತ್ರಿಗಳನ್ನು ಮೀಮಾಂಸಾಧ್ಯಯನಕ್ಕೆಂದು ಬೆಂಗಳೂರಿನ ಶಂಕರ ಮಠಕ್ಕೆ ಕಳುಹಿಸಿದರು. ಆ ಬಳಿಕ ಶಾಸ್ತ್ರಿಗಳನ್ನೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ 1912 ಮಾರ್ಚ್ನಲ್ಲಿ ತಮ್ಮ ಭೌತ ದೇಹವನ್ನು ವಿಸರ್ಜಿಸಿದರು. ತರುಣ ನರಸಿಂಹ ಶಾಸ್ತ್ರಿಗಳು ಕ್ರಮಸನ್ಯಾಸ ಪಡೆದು ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳೆಂಬ ಅಭಿಧಾನದಿಂದ ಶೃಂಗೇರಿ ಶಾರದಾ ಪೀಠವನ್ನು ಅಲಂಕರಿಸಿದರು. ನೂತನ ಆಚಾರ್ಯರು ತಮ್ಮ ಗುರುಗಳ ಮಾರ್ಗವನ್ನೇ ಕಟ್ಟುನಿಟ್ಟಾಗಿ ಅನುಸರಿಸಿದರು. 3 ವರ್ಷಗಳೊಳಗಾಗಿ ಮಹಾಮಹೋಪಾಧ್ಯಾಯ ವಿದ್ಯಾನಿಧಿ ವಿರೂಪಾಕ್ಷಶಾಸ್ತ್ರಿಗಳ ಹಾನಗಲ್ದರು. ಸಮರ್ಥ ಮಾರ್ಗದರ್ಶನದಲ್ಲಿ ಅವರ ವೇದಾಂತ ಅಧ್ಯಯನವು ಪೂರೈಸಿತು. ಅವರ ಗಾಢವಾದ ಗುರುಭಕ್ತಿ ಮತ್ತು ಸತತ ಸಾಧನೆಗಳು ಅವರನ್ನು ಒಬ್ಬ ಮಹಾವಿದ್ವಾಂಸ್ ಮತ್ತು ಆತ್ಮಜ್ಞಾನಿಯ ಮಟ್ಟಕ್ಕೆ ಒಯ್ದವು. ಈ ಮೂಲಕ ಅವರು ಎಲ್ಲರ ಭಕ್ತಿ ಗೌರವಗಳಿಗೆ ಪಾತ್ರರಾದರು. ಅವರ ಪ್ರೀತಿಯು ಉದಾರ ಹಾಗೂ ಸಾರ್ವತ್ರಿಕವಾಗಿತ್ತು. ಉಚ್ಚ ನೀಚ, ಬಡವ ಬಲ್ಲಿದ, ಶಿಕ್ಷಿತ ಮತ್ತು ಅಶಿಕ್ಷಿತ, ಹಿಂದೂ ಮತ್ತು ಹಿಂದೂವೇತರ ಹಾಗೂ ನಾಸ್ತಿಕ ಮತ್ತು ಆಸ್ತಿಕ ಇವರೆಲ್ಲರೂ ಅವರಲ್ಲಿ ಒಬ್ಬ ನಿಕಟವರ್ತಿಯನ್ನು ತಮ್ಮ ಮಾರ್ಗದರ್ಶಕನನ್ನು ಕಂಡರು. ಅವರ ದರ್ಶನ ಭಾಗ್ಯವನ್ನು ಪಡೆದವರಿಗೆ ಉಂಟಾದ ಐಹಿಕ ಮತ್ತು ಆಮುಷ್ಮಿಕ ಪ್ರಯೋಜನಗಳು ಅಪಾರ. ತಮ್ಮ ಮಂತ್ರಶಕ್ತಿ, ಯೌಗಿಕ ಮತ್ತು ಅಸಾಧಾರಣ ಶಕ್ತಿಯನ್ನು ಅವರು ಲೀಲಾ ಜಾಲವಾಗಿ ಪ್ರದರ್ಶಿಸಿದ ಅನೇಕ ಸಂದರ್ಭಗಳನ್ನು ವಿವರಿಸುವುದು ಇಲ್ಲಿ ಯುಕ್ತವಲ್ಲ. ಅವರೊಬ್ಬ ಉತ್ತಮ ಗುರುವಾಗಿದ್ದರೆಂದರೆ ಸಾಕು. ಅವರ ಮಾತು ವಿರಳವಾಗಿತ್ತು, ಆದರೆ ಅದರ ಔಚಿತ್ಯ ಆಳವಾಗಿತ್ತು. ಅನೇಕ ವೇಳೆ ಅವರ ವಾಕ್ಯದಿಂದ ಹೊರಹೊಮ್ಮಿದ ಒಂದೇ ಒಂದು ಪದ ಅಥವಾ ಅವರ ದೇಹದಲ್ಲಿ ಆದ ಒಂದೇ ಒಂದು ಸಣ್ಣ ಚಲನೆಯು ಬಹುಕಾಲದಿಂದಲೂ ಬೇರೂರಿದ್ದ ಸಂದೇಹವನ್ನು ನಿವಾರಿಸಲು ಶಕ್ತವಾಗಿತ್ತು. ಸಾಧಾರಣ ವಿಷಯಗಳಿಂದ ಪಾರಮಾರ್ಥಿಕ ಮಟ್ಟದೆಡೆಗೆ ಒಯ್ಯುವಲ್ಲಿ ಅವರು ಅನುಸರಿಸುತ್ತಿದ್ದ ವಿಧಾನವು ಅಪೂರ್ವವಾಗಿತ್ತು. ಅವರ ಈ ಅದ್ಭುತ ಶಕ್ತಿಯೇ ಈ ಪುಸ್ತಕದಲ್ಲಿ ದಾಖಲಾಗಿರುವುದು. ಧಾರ್ಮಿಕ ವಿಷಯಗಳನ್ನು ಕುರಿತಂತೆ ಸಾಮೂಹಿಕ ಪ್ರಚಾರದಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ಸಾಮಾಜಿಕ ಮಟ್ಟವನ್ನು ವೈಯಕ್ತಿಕ ಸಾಧನೆಯಿಂದ ಮಾತ್ರ ಸುಧಾರಿಸಲು ಸಾಧ್ಯವೆಂಬುದು ಅವರ ದೃಢ ನಂಬಿಕೆಯಾಗಿತ್ತು. ಶಿಷ್ಯರ ಕೋರಿಕೆಯ ಮೇರೆಗೆ ಅವರು ದಕ್ಷಿಣ ಭಾರತದಲ್ಲಿ 1923ರಿಂದ 1927ರವರೆಗೆ ವ್ಯಾಪಕ ಪ್ರವಾಸವನ್ನು ಕೈಗೊಂಡರು. ಶೃಂಗೇರಿಗೆ ಮರಳಿದ ನಂತರ ಕ್ರಮೇಣ ಅವರ ಮಠದ ವ್ಯವಹಾರಗಳಲ್ಲಿ ಆಸಕ್ತಿ ತೊರೆದು ಹೆಚ್ಚು ಕಡಿಮೆ ತಮ್ಮ ಇಡೀ ಸಮಯವನ್ನು ಧ್ಯಾನದಲ್ಲಿಯೇ ಕಳೆಯತೊಡಗಿದರು. 1931ರಲ್ಲಿ ಶ್ರೀನಿವಾಸನೆಂಬ ಬಾಲಕನಿಗೆ ಸನ್ಯಾಸ ದೀಕ್ಷೆ ನೀಡಿ ಈಗಿನ ಆಚಾರ್ಯರಾದ ಶ್ರೀಮದ್ ಅಭಿನವ ವಿದ್ಯಾತೀರ್ಥರು ಸಂಪೂರ್ಣವಾಗಿ ಅಂತರ್ಮುಖರಾದರು. ಬಹಿರ್ಮುಖರಾಗಿದ್ದ ಅವರ ದರ್ಶನ ಭಾಗ್ಯವನ್ನು ಪಡೆಯದ ಶಿಷ್ಯರು ಅತಿ ವಿರಳ. 1939-40ರಲ್ಲಿ ಅವರು ಕೆಲವು ತಿಂಗಳು ಬೆಂಗಳೂರು ಮತ್ತು ಕಾಲಟಿಗಳಲ್ಲಿ ತಂಗಿದ್ದರು. ಶೃಂಗೇರಿಗೆ ಪುನಃ ಬಂದ ನಂತರ ಅವರು ಹೆಚ್ಚು ಅಮನಸ್ಕರಾಗತೊಡಗಿದರು.
ಮನಸ್ಕಂದ್ರೆ ಉಣ್ಮನಿ ಅವಸ್ಥೆಯಲ್ಲಿರೋದು, ಮನಸ್ಸು ರಹಿತವಾದ ಅವಸ್ಥ. 1953 ಸಹಸ್ರ ಚಂಡಿ ಹೋಮವಾದಾಗ ಅವರ ದರ್ಶನೋತ್ಸುಕರಾಗಿ ಭಾರತದ ಎಲ್ಲೆಡೆಗಳಿಂದಲೂ ಬಂದಿದ್ದ ಸಾವಿರಾರು ಮಂದಿಗೆ ದರ್ಶನ ನೀಡಲು ನಿರಾಕರಿಸಿದರು. ದೂರದಿಂದ ಕ್ಷಣ ಮಾತ್ರ ಅವರನ್ನು ದರ್ಶಿಸಿದ ಕೆಲವೇ ಮಂದಿ ಭಾಗ್ಯವಂತರಿಗೆ ಮಾತ್ರ ಅವರನ್ನು ಆವರಿಸಿದ್ದ ಮತ್ತು ಅವರನ್ನು ಎಲ್ಲ ರೀತಿಯ ಪ್ರಾಪಂಚಿಕತೆಯಿಂದ ಮೇಲೆ ಕೊಂಡೊಯ್ದ ಆಧ್ಯಾತ್ಮಿಕವಿರಲಿ, ಅವರು ಭೌತಿಕ ಪ್ರಭೆಯ ಬಗ್ಗೆ ಕಲ್ಪನೆ ಇರುವುದು, ಅವರ ಭೌತಿಕ ಪ್ರಭೆಯ ಬಗ್ಗೆ ಕಲ್ಪನೆ ಇರುವುದು, ಅವರು ಬಹಿರ್ಮುಖರಾಗಿ ದೈನಂದಿನ ಕೆಲಸಗಳಲ್ಲಿ ತೊಡಗಲು ಪ್ರಾರಂಭಿಸಿದಾಗ ಹೋಮ ಮುಗಿದು ಬಹಳ ಕಾಲವೇನೂ ಆಗಿರಲಿಲ್ಲ. ಪುನಃ ಎಂದಿನಂತೆ ಅನೇಕ ಮಂದಿಗೆ ತಿಂಗಳುಗಟ್ಟಲೆ ದರ್ಶನಾಶೀರ್ವಾದಗಳನ್ನು ನೀಡಲು ಪ್ರಾರಂಭಿಸಿದರು. ಹೀಗೆ ಹಲವಾರು ತಿಂಗಳು ಕಳೆದು ಅವರ ಕೃಪಾಶೀರ್ವಾದಗಳಿಗೆ ಪಾತ್ರರಾದವರಲ್ಲಿ ಭಾರತದ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಒಬ್ಬರು. ಕೆಲವು ದಿನಗಳ ಬಳಿಕ ರವಿವಾರ ಸೆಪ್ಟೆಂಬರ್ 26, 1954 ಬೆಳಗಿನ ಜಾವ ತಮ್ಮ ಶರೀರದ ಕರ್ಮವು ಸವಿದಿದೆ ಎಂದು ತಿಳಿದು ಈ ಮಹಾತ್ಮರು ತುಂಗಾ ನದಿಯಲ್ಲಿ ಶರೀರವನ್ನು ವಿಸರ್ಜಿಸಿ ಪರಬ್ರಹ್ಮದಲ್ಲಿ ಲೀನರಾದರು. ಇದು ಯೋಗಿವಜ್ರ ಬಾಹ್ಯ ಜೀವನದ ಸಂಕ್ಷಿಪ್ತ ಚರಿತ್ರೆ. ಪ್ರಸ್ತುತ ಗ್ರಂಥದಲ್ಲಿ ಮಹಾತ್ಮದ ಸಂಭಾಷಣೆಗಳನ್ನು ದಾಖಲಿಸಲು ಯತ್ನಿಸಿದ್ದೇನೆ. ಈ ದಾಖಲೆ ಪದಶಃ ಅಲ್ಲ, ಆದರೂ ಅದರ ವಿಷಯವು ಸಾಕಷ್ಟು ವಸ್ತುನಿಷ್ಠವಾಗಿದೆ ಎಂದು ನಾನು ಹೇಳಬಲ್ಲೆ. ಏಕೆಂದರೆ ಮೊದಲ ಅಧ್ಯಾಯದ ಸಂಭಾಷಣೆಗೆ ಭಾಷಾಂತಕಾರನಾಗಿದ್ದವನು ನಾನೇ. ಉಳಿದ ಅಧ್ಯಾಯಗಳ ಬಗ್ಗೆ ಹೇಳಬೇಕೆಂದರೆ ಅವುಗಳ ಸಂಭಾಷಣೆಯಲ್ಲಿ ವಾಸ್ತವವಾಗಿ ನಾನು ಪಾಲ್ಗೊಳ್ಳದಿದ್ದರೂ ಅದನ್ನು ಆಸಕ್ತಿಯಿಂದ ಕೇಳುತ್ತಿದ್ದೆ. ಈ ಸಂಭಾಷಣೆಯ ಪ್ರಕಟಣೆಗೆ ಶ್ರೀ ಶ್ರೀಗಳವರ ಅನುಮತಿಯನ್ನು ಪಡೆಯಲು ನನಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಈ ಪುಸ್ತಕದ ಪೂರ್ಣ ಜವಾಬ್ದಾರಿ ನನ್ನದೇ. ಶ್ರೀ ಶ್ರೀಗಳವರು ನಿರ್ದಿಷ್ಟ ವಿಷಯದ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳೆಲ್ಲವನ್ನು ಒಂದುಗೂಡಿಸುವ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದೇನೆ. ಈ ಸಂಗ್ರಹವು ಸುಮಾರು 50 ವರ್ಷಗಳ ಹಿಂದೆ 1925-1927 ಅವಧಿಯಲ್ಲಿ ಜರುಗಿದ ಸಂಭಾಷಣೆ. ಈಗ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ದೊರೆತು ಅನೇಕ ಸಾಮಾಜಿಕ ಕಾನೂನು ಶಾಸನಗಳು ರೂಪಿತವಾಗಿವೆ. ಈ ಕಾರಣದಿಂದ ಈ ಪುಸ್ತಕದ ಕೆಲವು ಅಭಿಪ್ರಾಯಗಳು, ಅದರಲ್ಲೂ ವಿಶೇಷವಾಗಿ ವಿವಾಹ ಸುಧಾರಣೆಯನ್ನು ಕುರಿತ 6ನೇ ಅಧ್ಯಾಯವು ಈಗಿನ ಕಾಲಕ್ಕೆ ಅಸಂಗತವೆಂದು ಆಧುನಿಕರಿಗೆ ತೋರಬಹುದು. ಆದರೆ ಧರ್ಮವು ಎಂದಿಗೂ ಅಸಂಗತವಲ್ಲವೆಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಯಾವಾಗ ನಮ್ಮ ಸಮಾಜವು ವಿದೇಶಿಯರನ್ನು ಅನುಕರಿಸುವುದು ಮತ್ತು ಯಾವಾಗ ಅದು ಹಿಂದೂವನ್ನು ಅವನ ದೇಶದಲ್ಲೇ ಅಪರಿಚಿತನನ್ನಾಗಿ ಮಾಡಲು ಉದ್ಯುಕ್ತರಾಗಿರುವ ರಾಜಕಾರಣಿಗಳ ಕೃಪೆಗೆ ಪಾತ್ರವಾಗುವುದು, ಅಂದಿನಿಂದ ದುರ್ದಿನವು ಪ್ರಾರಂಭವಾಯಿತೆಂದೇ ಅರ್ಥ. ನಮ್ಮ ನಡವಳಿಕೆಗೆ ಒಂದು ಪ್ರಾಯೋಗಿಕ ಕೈಪಿಡಿಯಾಗಿ ಮಾಡಿಕೊಳ್ಳಲು ಈ ಪುಸ್ತಕದಲ್ಲಿ ಸಾಕಷ್ಟು ಸಾಮಗ್ರಿಗಳಿವೆ. ಆದರೆ ಸರಿಯಾಗಿ ಮಾರ್ಗದರ್ಶನ ಪಡೆಯಲು ನಮಗೆ ಕಾಳಜಿ ಇರಬೇಕು. ಅಷ್ಟೇ ಶ್ರೀ ಶ್ರೀಗಳವರ ಉದಾಹರಣೆ, ಉಪದೇಶ, ಆಶೀರ್ವಾದ ಮತ್ತು ಸ್ಮರಣೆಗಳು ಜೀವನದ ಗುರಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧಕರಿಗೆ ಸೋಪಾನವಾಗಬಲ್ಲವೆಂದು ನಮ್ಮ ನಿರೀಕ್ಷೆ ಮತ್ತು ಭರವಸೆ. ಈ ಸಂಭಾಷಣೆಗಳು ಬಹಳ ವರ್ಷಗಳ ಹಿಂದೆ ಫ್ರಾಮ್ ದಿ ಮಾಸ್ಟರ್ಸ್ ಲಿಪ್ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಗಿದ್ದವು. ಇದರ ಸಾಮಗ್ರಿಯು ಇದುವರೆಗೆ ಪಡೆದುಕೊಂಡಿರುವುದಕ್ಕಿಂತಲೂ ಸುಂದರವಾದ ಆಕಾರವನ್ನು ಮತ್ತು ವ್ಯಾಪಕವಾದ ವಾಚಕರನ್ನು ಪಡೆಯಲು ಅರ್ಹವೆಂದು ನನ್ನ ಮಾನ್ಯ ಮಿತ್ರರಾದ ಶ್ರೀ ಡೇವಿಡ್ ಮ್ಯಾಕ್ ಐವರ್ ಭಾವಿಸಿದರು. ಚೇತನ ಲಿಮಿಟೆಡ್ನ ನಿರ್ದೇಶಕರಾದ ಅವರು ವಿಶ್ವಾಸದಿಂದ ಇದರ ಪ್ರಕಟಣೆಯ ಕಾರ್ಯವನ್ನು ಕೈಗೊಂಡಿದ್ದಾರೆ. ಅವರು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು. ಸೋರ್ಬೋನ್ನ ಪ್ಯಾರಿಸ್ ಪ್ರೊಪಾಲ್ ಮ್ಯಾಸನ್ ಔರ್ಸೆಲ್ಲರಿಗೂ
ಅವರ ಸಹೃದಯ ಮುನ್ನುಡಿಗಾಗಿ ನಾನು ಬಹಳ ಋಣಿಯಾಗಿದ್ದೇನೆ. ಅಧ್ಯಾಯ ಒಂದು. ಹಿಂದೂ ಧರ್ಮ ಒಂದು, ಸನಾತನ ಧರ್ಮ. ಜಗದ್ಗುರುಗಳಾದ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ತಮ್ಮ ಯಾತ್ರೆಯ ಸಂದರ್ಭದಲ್ಲಿ ಹಳ್ಳಿಯೊಂದರಲ್ಲಿ ತಂಗಿದ್ದಾಗ ಅವರನ್ನು ದರ್ಶಿಸಲು ಶ್ರೀ ಎ ಎಂಬ ಐರೋಪ್ಯ ವ್ಯಕ್ತಿಗಳು ಬಂದರು. ವೇದಾಂತವನ್ನು ಕುರಿತು ಕೆಲ ಜನಪ್ರಿಯ ಪುಸ್ತಕಗಳನ್ನು ಓದಿದ್ದ ಅವರು ಅದರ ಬೋಧನೆಗಳಿಂದ ಆಕರ್ಷಿತರಾಗಿದ್ದರು. ಎ: ಸ್ವಾಮಿಗಳೇ, ನಮ್ಮನ್ನು ತಮ್ಮ ಧರ್ಮಕ್ಕೆ ಮತಾಂತರಿಗಳಾಗಿ ಸ್ವೀಕರಿಸಲು ತಾವು ಸಿದ್ಧರಿರುವಿರಾ? ನನಗೆ ಹಿಂದೂಗಳೆಂದು ತಮ್ಮನ್ನು ಕರೆದುಕೊಳ್ಳಲು ಇಚ್ಛಿಸುವ ಅನೇಕ ಮಿತ್ರರಿದ್ದಾರೆ. ಇದರಿಂದ ನಮಗೆ ಪ್ರಯೋಜನವಿದೆ ಎಂದು ನನ್ನ ವೈಯಕ್ತಿಕ ಅನಿಸಿಕೆ. ಶ್ರೀ ಶ್ರೀ, ಹಿಂದೂ ಧರ್ಮವು ವಿಚಾರಪರರು ಎಲ್ಲರನ್ನು ಆಕರ್ಷಿಸುವುದು ಸಹಜ. ಆದರೆ ನಾವು ಮಾತ್ರ ಮತಾಂತರಿಗಳನ್ನು ಸ್ವೀಕರಿಸುವುದಿಲ್ಲ. ಎ: ನಿಮ್ಮ ಧರ್ಮವು ಮಾನವ ಕುಲಕ್ಕೆ ಹಿತಕಾರಿ ಎಂಬುದನ್ನು ಒಪ್ಪಿಕೊಂಡಲ್ಲಿ ತಾವು ಮತಾಂತರಿಗಳನ್ನು ಸ್ವೀಕರಿಸಬೇಕೆಂಬುದು ಅದರಿಂದ ಸ್ಪಷ್ಟವಾಗುವುದಿಲ್ಲವೇ? ಶ್ರೀ ಶ್ರೀ: ಹಾಗೇನಿಲ್ಲ. ಮತಾಂತರದ ಪ್ರಶ್ನೆ ಬರುವುದು ಒಬ್ಬನು ಈ ಮೊದಲೇ ತಾನು ಮತಾಂತರ ಹೊಂದುವ ಧರ್ಮಕ್ಕೆ ಸೇರಿಲ್ಲದಾಗ ಮಾತ್ರ. ಎ: ಅದು ಹೇಗೆ? ಹಿಂದೂಗಳಾಗಿ ಬಯಸುವವರು ಕೇವಲ ತಮ್ಮ ಆ ಬಯಕೆಯ ಕಾರಣದಿಂದಲೇ ಹಿಂದೂಗಳಾಗಿ ಬಿಡುವರೇ? ಯಾವ ಸಾಂಪ್ರದಾಯಿಕ ವಿಧಿಯ ಅಗತ್ಯವಿಲ್ಲವೆಂದು ತಮ್ಮ ಅಭಿಪ್ರಾಯವೇ? ಶ್ರೀ ಶ್ರೀ: ಅಲ್ಲ, ಹಿಂದೂಗಳೆಂದು ಕರೆದುಕೊಳ್ಳಲು ಇಚ್ಛಿಸದಿರುವ ಎಲ್ಲರೂ ಹಿಂದೂಗಳೆಂದು ನನ್ನ ಅಭಿಪ್ರಾಯ. ಎ: ಇದು ಹೇಗೆ ಸಾಧ್ಯ? ಶ್ರೀ ಶ್ರೀ: ನಮ್ಮ ಧರ್ಮಕ್ಕೆ ಹಿಂದೂ ಎಂಬ ಹೆಸರು ಬಂದದ್ದು ಇತ್ತೀಚೆಗೆ. ಅದರ ನಿಜವಾದ ಹೆಸರು ಸನಾತನ ಧರ್ಮ ಎಂದು. ಅದು ಯಾವುದೋ ನಿರ್ದಿಷ್ಟ ಕಾಲದಲ್ಲಿ ಯಾವ ಮತಸ್ಥಾಪಕರಿಂದಲೂ ಪ್ರಾರಂಭವಾಗಲಿಲ್ಲ. ಸಾರ್ವತ್ರಿಕವಾದ ಅದು ಯಾವುದೋ ಒಂದು ಭೌಗೋಳಿಕ ಎಲ್ಲೆಗೆ ಸೀಮಿತವಾದುದಲ್ಲ. ಈಗ ಜನಿಸಿರುವ ಮತ್ತು ಮುಂದೆ ಜನಿಸುವ ಎಲ್ಲರೂ ಅವರು ಒಪ್ಪಲಿ ಬಿಡಲಿ ಈ ಧರ್ಮಕ್ಕೆ ಸೇರಿದ್ದಾರೆ. ಈ ನಿಯಮಕ್ಕೆ ಅಪವಾದವಿಲ್ಲ. ಬೆಂಕಿಯು ಸುಡುತ್ತದೆ ಎಂಬುದು ಶಾಶ್ವತ ಸತ್ಯ. ಅದು ತನ್ನ ಪ್ರಮಾಣಕ್ಕೆ ಯಾರ ಅನುಮೋದನೆಯನ್ನು ಅವಲಂಬಿಸಿಲ್ಲ. ನಾವು ಒಪ್ಪಲಿ ಬಿಡಲಿ ಅದರಿಂದ ಈ ಸತ್ಯಕ್ಕೆ ಯಾವ ಕುಂದೂ ಬರುವುದಿಲ್ಲ. ಒಪ್ಪಿಕೊಂಡಲ್ಲಿ ಒಳಿತು, ಇಲ್ಲದಿದ್ದರೆ ಕೆಡುಕು ನಮಗೆ. ನಮ್ಮ ಸನಾತನ ಧರ್ಮ ಈ ರೀತಿಯದು. ಎ: ಜಗತ್ತಿನ ಎಲ್ಲರೂ ಹಿಂದೂಗಳೇ ಎಂದು ತಾವು ಹೇಳಿದ ವರ್ಣ ಪದ್ಧತಿಯನ್ನು ತಾವು ಹೇಗೆ ಸಮರ್ಥಿಸುವಿರಿ? ಶ್ರೀ ಶ್ರೀ: ಎಲ್ಲರೂ ಹಿಂದೂಗಳೇ ಎಂದರೆ ಎಲ್ಲರೂ ನಮ್ಮ ಧರ್ಮದಲ್ಲಿ ಮಾರ್ಗದರ್ಶನ ಪಡೆಯಲು ಅರ್ಹರು ಎಂದರ್ಥ. ಈ ಮಾರ್ಗದರ್ಶನವು ಎಲ್ಲರಿಗೂ ಒಂದೇ ಎಂದರ್ಥವಲ್ಲ. ಮನುಷ್ಯನಿಗೆ ಹುಟ್ಟಿನಿಂದ ಬಂದ ಒಲವು, ಸ್ವಭಾವ, ಪೂರ್ವಜನ್ಮದ ಸಂಸ್ಕಾರ, ಅವನು ಹುಟ್ಟಿದ ಪರಿಸರ ಮತ್ತು ಅವನು ಪಡೆದುಕೊಳ್ಳುವ ತರಬೇತು ಇದೆಲ್ಲ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ಎಲ್ಲರಿಗೂ ಒಂದೇ ವಿಧವಾದ ನೀತಿ ನಿಯಮಗಳನ್ನು ಅನ್ವಯಿಸಲು ಸಾಧ್ಯವಿಲ್ಲ. ಈ ಅವಿರೋಧ ಸತ್ಯವನ್ನು ಗಣನೆಗೆ ತಂದುಕೊಳ್ಳುವ ನಮ್ಮ ಧರ್ಮವು ಸಾಮಾನ್ಯ ಮತ್ತು ವಿಶೇಷ ಧರ್ಮಗಳೆಂದು ವಿಂಗಡಿಸುವ ಮೂಲಕ ನಿಮ್ಮ ಸಂದೇಹವನ್ನು ಪರಿಹರಿಸುತ್ತದೆ. ಮೊದಲನೆಯದು ಇಡೀ ಮಾನವ ಕುಲಕ್ಕೆ ಸಹಕಾರಿಯಾದರೆ ಮೊದಲನೆಯದು ಮತ್ತು ಎರಡನೆಯದು ಇವೆರಡೂ ವರ್ಣ ಚೌಕಟ್ಟಿನೊಳಗೆ ಬರುವವರಿಗೆ ಉಪಯುಕ್ತವಾಗಿವೆ. ಎ: ಈ ವಿಶೇಷ ಧರ್ಮಗಳಿಗೆ ಆಧ್ಯಾತ್ಮಿಕ ಮೌಲ್ಯವಿದ್ದಲ್ಲಿ ಅವುಗಳ ಪ್ರಯೋಜನವನ್ನು ವರ್ಣ ಚೌಕಟ್ಟಿನ ಹೊರಗಿರುವವರು ಏಕೆ ಪಡೆಯಬಾರದು? ಶ್ರೀ ಶ್ರೀ: ಬಿಸಿಲಿನಿಂದ ದಣಿದವನು ಮತ್ತು ಜ್ವರದಿಂದ ಬಳಲುತ್ತಿರುವವನು ಇಬ್ಬರಿಗೂ ನೀರು ಒಂದೇ ರೀತಿ ಪ್ರಯೋಜನಕಾರಿಯಾಗಬಲ್ಲದೆ? ಎ: ತಮ್ಮ ದೃಷ್ಟಾಂತವು ನನಗೆ ಅಷ್ಟಾಗಿ ರುಚಿಸುತ್ತಿಲ್ಲ. ನಿರ್ದಿಷ್ಟ ವರ್ಗಕ್ಕೆ ಅನ್ವಯಿಸುವ ನಿಯಮವು ಆ ವರ್ಗಕ್ಕೆ ಸೇರಿಲ್ಲದವರಿಗೆ ಹಾನಿಕಾರಕವೆಂಬುದನ್ನು ಸಮರ್ಥಿಸಲು ಯಾವ ಆಧಾರವೂ ಇಲ್ಲ. ಶ್ರೀ ಶ್ರೀ: ಪ್ರತಿಯಾಗಿ ಅದು ಎಲ್ಲರಿಗೂ ಪ್ರಯೋಜನಕಾರಿ ಎಂಬುದನ್ನೂ ಸಮರ್ಥಿಸಲು ಸಾಧ್ಯವಿಲ್ಲ.
ಏಕೆಂದರೆ ಅದು ಒಂದು ನಿರ್ದಿಷ್ಟ ವರ್ಣಕ್ಕೆ ಸೀಮಿತವಾಗಿದೆ ಎಂಬುದೇ ಅದನ್ನೇ ವಿಶೇಷ ಧರ್ಮವನ್ನಾಗಿಸಿದೆ. ಈ ಕಾರಣದಿಂದ ಅದಕ್ಕೆ ಸಾರ್ವತ್ರಿಕ ಅನ್ವಯವಿರಲು ಸಾಧ್ಯವಿಲ್ಲ. ಈ ನೀತಿ ನಿಯಮಗಳ ಬಗ್ಗೆ ನಮಗೆ ಶಾಸ್ತ್ರಗಳು ಮಾತ್ರ ತಿಳಿಸಬಲ್ಲವು. ಈ ಅಂಶವನ್ನು ಒಪ್ಪಿಕೊಂಡಲ್ಲಿ ಆ ನಿಯಮವು ಯಾರಿಗೆ ಪ್ರಯೋಜನಕಾರಿ ಎಂದು ಅದೇ ಉಸಿರಿನಲ್ಲಿ ತಿಳಿಸುವ ಶಾಸ್ತ್ರಗಳ ಹೇಳಿಕೆಗಳನ್ನು ನಾವು ಹಾಗೆ ಒಮ್ಮೆಲೆ ತಿರಸ್ಕರಿಸುವಂತಿಲ್ಲ. ಮನುಷ್ಯನ ನಡವಳಿಕೆಯ ನಿಯಂತ್ರಣವೇ ಗುರಿಯಾಗಿರುವ ನಮ್ಮ ಅಥವಾ ಯಾವುದೇ ಧರ್ಮವು ಅಧಿಕಾರ ಸಿದ್ಧಾಂತವನ್ನು ಆಧರಿಸಿದೆ. ಧರ್ಮವನ್ನು ಪಾಲಿಸಲು ಅಧಿಕಾರದ ಸ್ವರೂಪವನ್ನು ತಿಳಿಯುವುದು ಅಗತ್ಯ. ಈ ತಿಳಿವು ಅಧಿಕಾರ ಅಂದ್ರೆ ಯೋಗ್ಯತೆ ಇದೆ. ಈ ತಿಳಿವು ಶಾಸ್ತ್ರಗಳಿಂದ ಮಾತ್ರ ನಮಗೆ ದೊರೆಯುತ್ತದೆ. ವರ್ಣದ ಚೌಕಟ್ಟಿನೊಳಗೆ ಬರುವವರಿಗೆ ವಿಶೇಷ ಧರ್ಮವನ್ನು ಅನುಸರಿಸಲು ಅಧಿಕಾರವಿದೆ. ಉಳಿದವರು ಕೇವಲ ಸಾಮಾನ್ಯ ಧರ್ಮವನ್ನು ಪಾಲಿಸಲು ಅರ್ಹರು. ಏ ಹಿಂದೂ ಶಾಸ್ತ್ರಗಳು ಇಡೀ ಮನುಕುಲಕ್ಕೆ ಹಿತಕಾರಿಯಾಗಿದ್ದಲ್ಲಿ ಮತ್ತು ತಾಮೀಗ ಹೇಳಿದಂತೆ ಈ ಜಗತ್ತಿನಲ್ಲಿ ಹುಟ್ಟಿದವರೆಲ್ಲರೂ ನಿಮ್ಮ ಧರ್ಮಕ್ಕೆ ಸೇರಿದವರಾದಲ್ಲಿ ಜಗತ್ತಿನಲ್ಲಿರುವ ಇತರ ಧರ್ಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಶ್ರೀ ಶ್ರೀ, ಆ ಧರ್ಮಗಳಿಗೆ ಸೇರಿದವರು ತಮ್ಮ ಧರ್ಮಗಳು ಸನಾತನ ಧರ್ಮದ ಅಂಗವೆಂದು ತಿಳಿಯದಿರುವುದು ಅವರ ತಪ್ಪು. ಇತರ ಯಾವುದೇ ಧರ್ಮದ ಉತ್ಕೃಷ್ಟ ಬೋಧನೆಗಳು ತಮ್ಮ ಸ್ಥಾನವನ್ನು ನಮ್ಮ ಧರ್ಮದಲ್ಲೂ ಪಡೆದುಕೊಂಡಿವೆ. ಅವು ನಮ್ಮ ಸಾಮಾನ್ಯ ಧರ್ಮದ ಒಂದು ಮುಖವಷ್ಟೇ ಆಗಿವೆ. ಏ ಸ್ವಾಮಿಗಳೇ, ತಮ್ಮ ಈ ಹೇಳಿಕೆಯು ಉತ್ಪ್ರೇಕ್ಷೆ ಎನಿಸುವುದಿಲ್ಲವೇ? ಇತರರು ಅದನ್ನು ಒಪ್ಪಿಕೊಳ್ಳದಿರಬಹುದಲ್ಲವೇ? ಶ್ರೀ ಶ್ರೀ, ಪ್ರಸ್ತುತ ನಮ್ಮ ವಿಷಯವು ಹಿಂದೂ ಧರ್ಮದ ಬಗ್ಗೆ ಇತರರಿಗೆ ಇರಬಹುದಾದ ಒಲವು ಮಾನ್ಯತೆಗಳಿಗೆ ಸಂಬಂಧಿಸಿಲ್ಲ. ಯಾವುದೇ ವಸ್ತುವಿನಲ್ಲಿ ಅಂತಸ್ಥವಾಗಿರುವ ಮೌಲ್ಯವು ಅದನ್ನು ಒಬ್ಬನು ಗುರುತಿಸಲಿ ಬಿಡಲಿ ಅದರಲ್ಲಿ ಇದ್ದೇ ಇರುತ್ತದೆ. ಮೂಲತಃ ಶಾಸ್ತ್ರವಚನವು ವಿಶಾಲದ ಮಟ್ಟದಲ್ಲಿ ಇರುವುದರಿಂದ ಅದನ್ನು ಇನ್ನೂ ಕೆಳದರ್ಜೆಗೆ ಇಳಿಸಲು ಸಾಧ್ಯವೇ ಇಲ್ಲ. ಹೇಗೆ? ಶ್ರೀ ಶ್ರೀ, ನಾನು ಕ್ರೈಸ್ತ ಧರ್ಮದ ದೃಷ್ಟಾಂತವನ್ನೇ ತೆಗೆದುಕೊಂಡಲ್ಲಿ ನೀವು ನನ್ನನ್ನು ತಪ್ಪು ತಿಳಿಯುವುದಿಲ್ಲೆಂದು ಭಾವಿಸುತ್ತೇನೆ. ಮುಕ್ತಿಗೆ ಕ್ರಿಸ್ತನಲ್ಲಿ ನಂಬಿಕೆಯೇ ಅವಶ್ಯಕತೆ. ನಿಯಮವಾದಲ್ಲಿ ಆತನಿಗೆ ಅಂದರೆ ಕ್ರಿಸ್ತನಿಗೆ ಮೊದಲು ಇದ್ದವರೆಲ್ಲರೂ ಅವರು ಯಾವ ತಪ್ಪನ್ನು ಮಾಡದಿದ್ದರೂ ಆತನು ಇನ್ನೂ ಹುಟ್ಟಿರದಿದ್ದಾಗ ಅವರು ಹುಟ್ಟಿದ್ದರು ಎಂಬ ಕ್ಷುಲ್ಲಕ ಕಾರಣಕ್ಕಾಗಿ ನಾವು ಅವರಿಗೆ ಮುಕ್ತಿ ಅವಕಾಶವನ್ನು ನಿರಾಕರಿಸಬೇಕಾಗುತ್ತದೆ. ಅದೇ ರೀತಿ ಈ ಅವಕಾಶವನ್ನು ಜೀಸಸ್ ಬಗ್ಗೆ ಕೇಳಿಲ್ಲದಿರುವ ಆತನ ಸಮಕಾಲೀನರಿಗೂ ಮತ್ತು ಆತನಿಗಿಂತಲೂ ಈಚಿನವರಿಗೂ ನಿಷೇಧಿಸಬೇಕಾಗುತ್ತದೆ. ಅವನ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅನ್ನೋರಿಗೆ ಯಾವುದೋ ಒಂದು ದಿನ ಎಚ್ಚತ್ತುಕೊಂಡು ಮನುಕುಲಕ್ಕೆ ಮುಕ್ತಿ ಸಾಧನವನ್ನು ವಿಧಿಸುವುದು ಭಗವಂತನಿಗೆ ಅಷ್ಟು ಉಚಿತವಲ್ಲವೆಂದು ನಿಮಗೆ ಅನಿಸುವುದಿಲ್ಲವೇ? ಆತನು ಜೀಸಸ್ಸನಿಗೆ ಮೊದಲು ಇದ್ದ ನತದೃಷ್ಟರಿಗೆ ಜೀಸಸ್ಸನಿಗಿಂತ ಮೊದಲು ಇದ್ದ ನತದೃಷ್ಟರಿಗೆ ಮುಕ್ತಿ ಹೊಂದಲು ಆತ್ಮವಿದ್ದವು ಎಂಬುದನ್ನು ಮರೆತನೆ? ಇಲ್ಲವಾದರೆ ಮುಕ್ತಿ ಸಾಧನವನ್ನು ರೂಪಿಸುವಲ್ಲಿ ಆತನು ಎಚ್ಚರ ವಹಿಸಿದನೆ? ಹಾಗೆ ಎಚ್ಚರ ವಹಿಸಿದ್ದಲ್ಲಿ ಆತನ ಆಜ್ಞೆಯು ಜೀಸಸ್ಸಿನಲ್ಲಿನ ನಂಬಿಕೆಯನ್ನು ಅವಶ್ಯಕವಾಗಿ ಒಳಗೊಂಡಿರಲು ಸಾಧ್ಯವಿಲ್ಲವೆನ್ನಬೇಕಾಗುತ್ತದೆ. ಆದ್ದರಿಂದ ಭಗವಂತನು ಸೃಷ್ಟಿಯ ಮೊಟ್ಟ ಮೊದಲ ಮನುಷ್ಯನನ್ನು ಸೃಷ್ಟಿಸಿದಾಗಲೇ ಅಂತಹ ಕಾಲ ಹೊಂದಿದೆ ಎಂದು ನಾವು ಒಪ್ಪಿಕೊಂಡಲ್ಲಿ ಆತನು ಆ ಮನುಷ್ಯನಿಗೆ ಮುಕ್ತಿಯ ಅವಕಾಶವನ್ನು ಕಲ್ಪಿಸಿರಬೇಕು. ಇದೇ ವೈಚಾರಿಕ ಉಪಕಲ್ಪನೆ, ಹೈಪೋಥೆಸಿಸ್. ಏಕೆಂದರೆ ಆ ಮೊಟ್ಟ ಮೊದಲ ಮಾನವನಿಗೂ ಮುಕ್ತಿಯ ಅಗತ್ಯವಿರುತ್ತದಷ್ಟೇ. ಆದ್ದರಿಂದಲೇ ನಾವು ವೇದ ಹಾಗೂ ಮೊಟ್ಟ ಮೊದಲು ಮಾನವ ಇವರಿಬ್ಬರು ಪ್ರಾರಂಭದಿಂದಲೂ ಒಟ್ಟಿಗೆ ಇದ್ದರೆಂದು ನಂಬುವರು. ಇಲ್ಲಿ ಒಟ್ಟಿಗಿದ್ದರು ಎಂದರೆ ಒಟ್ಟಿಗೆ ಸೃಷ್ಟಿಸಲ್ಪಟ್ಟರು ಎಂದರ್ಥವಲ್ಲ. ಸೃಷ್ಟಿಗೆ ಆರಂಭವೇ ಇಲ್ಲ, ಎಲ್ಲವೂ ಅನಾದಿ ಎಂಬುದು ನಮ್ಮ ನಂಬಿಕೆ. ಇವು ಒಟ್ಟಿಗಿದ್ದವು ಎಂದರೆ ಅವು ಭಗವಂತನಿಂದ ಒಟ್ಟಿಗೆ ಅಭಿವ್ಯಕ್ತವಾದವು ಎಂದರ್ಥ. ಒಟ್ಟಿನಲ್ಲಿ ಸೃಷ್ಟಿಯ ನಂತರದಲ್ಲಿ ದೇವರಲ್ಲದ ಯಾವುದೋ ಕಾಲದಲ್ಲಿ ತನ್ನ ಪ್ರಾರಂಭವನ್ನು ಪಡೆದುಕೊಳ್ಳುವ ಯಾವುದೇ ಧರ್ಮವು
ದೋಷಪೂರಿತ ಹಾಗೂ ಅಶಾಶ್ವತ. ವೇದ ಎರಡು ವೇದ ಎ ಅರ್ಥವಾಯಿತು, ಮುಕ್ತಿ ಸಾಧನವನ್ನು ಸ್ವತಃ ಕಂಡುಕೊಳ್ಳಲು ಅಸಮರ್ಥನಾದ್ದರಿಂದ ಮಾನವನಿಗೆ ಹಾಗೆ ಮಾಡಲು ಬೇರೆಯವರ ನೆರವು ಅಗತ್ಯವಿದೆ ಎಂದು ತಾವೇ ಹೇಳುವಿರಲ್ಲ, ಅಂತಹವರು ದೇವರು ಅಥವಾ ಇನ್ನಾರೇ ಆಗಿರಬಹುದಲ್ಲ. ಶ್ರೀ ಶ್ರೀ, ಹಾಗೆ ಮಾಡುವುದಕ್ಕೆ ಮೊದಲು ಹೊಂದಬೇಕಾದ ಒಂದು ವಸ್ತು ಅಥವಾ ಗುರಿ ಇದೆ ಎಂದು ಅವನು ತಿಳಿದಿರಬೇಕು. ಅಂತಹ ವಸ್ತುವಿನ ನೈಜ ಅನುಭವದಲ್ಲಿ ಪಾಲ್ಗೊಂಡಲ್ಲಿ ಮಾತ್ರ ಅವನಿಗೆ ಅದನ್ನು ತಿಳಿಯಲು ಸಾಧ್ಯ. ಸಾಮಾನ್ಯ ಅನುಭವದ ಎಲ್ಲೆಯನ್ನು ಮೀರಿರುವ ಈ ಜ್ಞಾನವೇ ಶ್ರುತಿ ಅಥವಾ ವೇದವೆನಿಸಿಕೊಳ್ಳುವುದು. ಅಲ್ಲದೆ ನಿರ್ದಿಷ್ಟ ಸಾಧನವನ್ನು ಮುಕ್ತಿಗೆ ಒಯ್ಯಬಲ್ಲದೆಂದು ಒಬ್ಬನಿಗೆ ಖಚಿತವಾಗಬೇಕಿದ್ದರೆ ಅವನು ಅದನ್ನು ಈ ಮೊದಲು ಅನುಸರಿಸಬೇಕು. ಅವನು ಸರ್ವಜ್ಞನಾಗಿದ್ದು ತನ್ನ ಸರ್ವಜ್ಞತ್ವದಿಂದ ಗುರಿ ಹಾಗೂ ಸಾಧನಗಳೆರಡನ್ನು ಏಕಕಾಲದಲ್ಲಿ ನೋಡಬಲ್ಲವನಾಗಿರಬೇಕು. ಅಥವಾ ಆತನು ಸಾಕ್ಷಾತ್ ಗುರಿಯೇ ಆಗಿದ್ದು ತನ್ನನ್ನು ಹೊಂದುವ ವಿಧಾನವನ್ನು ಜಗತ್ತಿಗೆ ಬೋಧಿಸಬೇಕು. ಮೊದಲನೇ ಪರ್ಯಾಯವನ್ನು ಒಪ್ಪಿಕೊಂಡಲ್ಲಿ ಒಬ್ಬನು ತಾನು ಅನುಸರಿಸಿ ಯಶಸ್ವಿಯಾಗುವ ಮೊದಲೇ ಆ ಮಾರ್ಗವನ್ನು ಹೇಗೆ ತಿಳಿದನೆಂಬ ಪ್ರಶ್ನೆ ಹೇಳುತ್ತದೆ. ಇನ್ನು ಎರಡನೆಯದನ್ನು ತೆಗೆದುಕೊಂಡಲ್ಲಿ ಆತನು ಈ ಮೊದಲು ತನ್ನಲ್ಲಿರುವ ಸರ್ವಜ್ಞತ್ವವನ್ನು ಹೇಗೆ ಪಡೆದನೆಂಬ ಪ್ರಶ್ನೆಯೂ ಬರುತ್ತದೆ. ಆದ್ದರಿಂದ ಶ್ರುತಿಯು ತನ್ನ ಮೂಲವನ್ನು ಭಗವಂತನಲ್ಲಿ ಹೊಂದಿದೆ ಎಂಬ ಮೂರನೇ ಪರ್ಯಾಯ ಒಂದೇ ನಾವು ತಾರ್ಕಿಕವಾಗಿ ಒಪ್ಪಿಕೊಳ್ಳಬೇಕಾದ ವಿವರಣೆ. ಎ ಭಗವಂತನನ್ನು ತಿಳಿಯುವುದು ಕಷ್ಟವಿರಬಹುದು. ಅಲ್ಲದೆ ಆತನನ್ನು ತಿಳಿಯಲು ಒಬ್ಬನಿಗೆ ತಿಳಿದವನ ಮಾರ್ಗದರ್ಶನ ಅಗತ್ಯವೂ ಇರಬಹುದು. ಆದರೆ ಆತನು ಇರುವನು ಎಂದು ತಿಳಿಯಲು ಶ್ರುತಿಯ ನೆರವೇನೂ ಬೇಕಿಲ್ಲವಷ್ಟೇ. ನಮ್ಮ ಬುದ್ಧಿಶಕ್ತಿಯಿಂದಲೇ ಆತನ ಅಸ್ತಿತ್ವವನ್ನು ನಾವು ತರ್ಕಿಸಬಹುದಲ್ಲ. ಶ್ರೀ ಶ್ರೀ, ಭಗವಂತನ ಅಸ್ತಿತ್ವವನ್ನು ಅಷ್ಟು ಸ್ಪಷ್ಟ ಹಾಗೂ ಸುಲಭವಾಗಿ ತರ್ಕಿಸಬಹುದಾದಲ್ಲಿ ಪ್ರಪಂಚದಲ್ಲಿರುವ ನಾಸ್ತಿಕರ ಬಗ್ಗೆ ಏನು ಹೇಳುವಿರಿ? ನಿಮಗಿಂತಲೂ ಅವರ ವಿಚಾರ ಶಕ್ತಿ ಕಡಿಮೆ ದರ್ಜೆಯದೆಂದು ನಿಮ್ಮ ಅಭಿಪ್ರಾಯವೇ? ದೇವರ ಇರುವಿಕೆಯ ಬಗ್ಗೆ ಆಲೋಚಿಸುವ ತೊಂದರೆಯನ್ನು ತೆಗೆದುಕೊಂಡು ಆ ಯತ್ನದಲ್ಲಿ ವಿಫಲರಾದವರು ಕೂಡ ಅಸಾಮಾನ್ಯ ಬುದ್ಧಿಶಕ್ತಿಯಿಂದ ಕೂಡಿರಬಹುದು. ಅವರ ವೈಫಲ್ಯಕ್ಕೆ ಕಾರಣ ಅವರ ಬೌದ್ಧಿಕ ಸಲಕರಣೆಯಲ್ಲಿನ ದೋಷವಲ್ಲ, ಭಗವಂತನು ಮೂಲತಃ ವಿಚಾರಕ್ಕೆ ಸಿಲುಕುವವನಲ್ಲ ಎಂಬುದು. ಒಂದು ಪಕ್ಷ ತರ್ಕದಿಂದ ಭಗವಂತನ ಅಸ್ತಿತ್ವವನ್ನು ಊಹಿಸಬಹುದಾದಲ್ಲಿ ಹಾಗೆ ಊಹೆಗೆ ನಿಲುಕುವ ದೇವರು ಎಂಬ ವಸ್ತುವಿದೆ ಎಂದು ನಿಮಗೆ ಯಾರು ಹೇಳಿದರು ಎಂಬ ಪ್ರಶ್ನೆ ಬರುತ್ತದೆ. ಹಾಗೆ ಊಹೆಗೆ ನಿಲುಕುವ ದೇವರು ಎಂಬ ವಸ್ತು ಇದೆ ಎಂದು ನಿಮಗೆ ಯಾರು ಹೇಳಿದರು ಎಂಬ ಪ್ರಶ್ನೆ ಬರುತ್ತದೆ. ದೇವರನ್ನು ಊಹಿಸುವುದಕ್ಕೆ ಪೂರ್ವಭಾವಿಯಾಗಿ ನೀವು ಖಂಡಿತವಾಗಿ ಆತನ ಬಗ್ಗೆ ವಿವರಿಸುವ ಯಾವುದೋ ಒಂದು ಮೂಲವನ್ನು ಅವಲಂಬಿಸಿರಲೇಬೇಕು. ದೇವರು ಇದ್ದಾನೆ ಎಂದು ನಿಮಗೆ ಯಾರಾದರೂ ಹೇಳಿದ್ದಲ್ಲಿ ಮಾತ್ರ ನೀವು ಆ ಹೇಳಿಕೆಯನ್ನು ಸಮರ್ಥಿಸಲು ನಿಮ್ಮ ವಿಚಾರ ಮಾಧ್ಯಮವನ್ನು ಬಳಸಲು ಸಾಧ್ಯ. ದೇವರ ಬಗ್ಗೆ ನೀವು ಕೇಳಿರದಿದ್ದಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನು ಆ ನಿಟ್ಟಿನಿಂದ ಉತ್ತೇಜಿಸುವ ಅವಕಾಶವಿರುವುದಿಲ್ಲ. ಏ ನನ್ನ ಬುದ್ಧಿಶಕ್ತಿಯನ್ನು ಬಳಸುವ ಮುನ್ನ ನಾನು ದೇವರ ಬಗ್ಗೆ ಕೇಳಿರಲೇಬೇಕಿಲ್ಲ. ದೇವರು ಎಂಬ ಪದವು ನನ್ನ ಮನಸ್ಸಿನಲ್ಲಿ ಇಲ್ಲದಿರಬಹುದು. ಆದರೆ ಸತತವಾಗಿ ಬದಲಾವಣೆ ಹೊಂದುತ್ತಿರುವ ಈ ಜಗತ್ತಿನ ಹಿನ್ನೆಲೆಯಲ್ಲಿ ಇರುವ ನಿತ್ಯವೂ ಅವಿಕಾರಿಯೂ ಆದ ವಸ್ತುವೊಂದು ಸಹಜವಾಗಿಯೇ ನನ್ನ ಬುದ್ಧಿಗೆ ವಿಷಯವಾಗಿ ಗೋಚರಿಸುತ್ತಿದೆ. ಶ್ರೀ ಶ್ರೀ, ಸ್ವಲ್ಪ ವಿವರಿಸಿ. ಎ ಜಗತ್ತಿನಲ್ಲಿರುವ ಬೆಳಕು ಮತ್ತು ಕತ್ತಲೆ, ಕ್ರಿಯೆ ಮತ್ತು ಜಡತೆ, ಸುಖ ಮತ್ತು ದುಃಖ, ಹುಟ್ಟು ಮತ್ತು ಸಾವು, ಇವೇ ಮುಂತಾದ ದ್ವಂದ್ವಗಳನ್ನು ನಾವು ಅಲ್ಲಗಳೆಯುವಂತಿಲ್ಲ. ನನ್ನ ಊಹೆ ಈ ರೀತಿಯದು. ಜಗತ್ತಿನಲ್ಲಿ ಬದಲಾವಣೆ ಇರುವಂತೆ ಅದಕ್ಕೆ ವಿರುದ್ಧವಾದ ಅವಿಕಾರಿ ವಸ್ತುವೊಂದು ಅದರ ಹಿನ್ನೆಲೆಯಲ್ಲಿರಬೇಕು. ಪ್ರತಿಕ್ಷಣವು ಪ್ರತಿ ವಸ್ತು ನಾಶವಾಗುತ್ತಿರುವಂತೆ ಆ ನಾಶದ ಹಿನ್ನೆಲೆಯಲ್ಲಿ ನಾಶರಹಿತವಾದ ವಸ್ತುವೊಂದು ಇರಲೇಬೇಕು. ಹೀಗೆ ನಾನು ಅನೇಕ ಅನಿತ್ಯ ಅಸಮರೂಪ ಹಾಗೂ ವಿಕಾರಿಯೂ ಆದ ವಸ್ತುವಿನ ಆಧಾರದ ಮೇಲೆ ಏಕ ನಿತ್ಯ ಸಮರೂಪ ಹಾಗೂ ಅವಿಕಾರಿಯೂ ಆದ ವಸ್ತುವನ್ನು ತರ್ಕಿಸುತ್ತೇನೆ. ನನ್ನ ಈ ರೀತಿಯ ತರ್ಕ
ಜಗತ್ತಿನ ಎಲ್ಲ ವಸ್ತುಗಳಿಗೂ ಅನ್ವಯಿಸುತ್ತದೆ ಶ್ರೀ ಶ್ರೀ. ಹಾಗಾದರೆ ಕುದುರೆ ಎಂಬ ವಸ್ತುವಿನ ವಿರುದ್ಧವೇನು? ಅದು ಇಂದ್ರಿಯಗಳಿಗೆ ಗೋಚರವಾಗುವ ಒಂದು ಭಾವಾತ್ಮಕ ವಿಷಯ. ಅದರಿಂದ ಅದರ ವಿರುದ್ಧದ ಅಸ್ತಿತ್ವವನ್ನು ಊಹಿಸಲು ನಿಮಗೆ ಸಾಧ್ಯವಿರಬೇಕಲ್ಲವೇ? ಆ ವಿರುದ್ಧ ವಸ್ತುವಾದರೂ ಏನು? ನನ್ನ ಪ್ರಶ್ನೆ ಸ್ವಲ್ಪ ಅಸಂಗತವಾದರೂ ಅದಕ್ಕೆ ಉತ್ತರದ ಅಗತ್ಯವಿದೆ. ಏ ಕುದುರೆಗೆ ಅಕುದುರೆ ಎಂದರೆ ಕುದುರೆ ಇಲ್ಲದಿರುವುದೇ ವಿರುದ್ಧ. ಶ್ರೀ ಶ್ರೀ, ಸರಿಯಾಗಿ ಹೇಳಿದಿರಿ. ಆದರೆ ಈ ಅಕುದುರೆಯು ಒಂದು ಭಾವಾತ್ಮಕ ವಸ್ತುವೋ ಅಥವಾ ನಿಷೇಧಾತ್ಮಕ ವಸ್ತುವೋ, ಅದೊಂದು ಪ್ರಾಣಿಯೋ ಅಥವಾ ಅದರ ಪರಿಕಲ್ಪನೆಯು ಜಗತ್ತಿನ ಉಳಿದ ಎಲ್ಲ ವಸ್ತುಗಳನ್ನು ಒಳಗೊಂಡಿದೆಯೋ? ಏ ಖಚಿತವಾಗಿ ಹೇಳಬೇಕೆಂದರೆ ಅದು ಜಗತ್ತಿನ ಇತರ ಎಲ್ಲ ವಸ್ತುಗಳನ್ನು ಒಳಗೊಂಡಿದೆ. ಈ ಅರ್ಥದಲ್ಲಿ ಒಂದು ಕಲ್ಲು ಕೂಡ ಅಕುದುರೆಯಾಗುತ್ತದೆ. ಆದರೆ ನಾವು ಮಾಡುತ್ತಿರುವ ನಿಷೇಧವು ವಿಶೇಷವಾಗಿ ಕುದುರೆಗೆ ಸಂಬಂಧಿಸಿರುವುದರಿಂದ ಅಕುದುರೆ ಎಂಬುದು ಒಂದು ಭಾವಾತ್ಮಕ ವಸ್ತುವೆಂದೇ ಹೇಳಬೇಕಾಗುತ್ತದೆ. ಎಂದರೆ ಕುದುರೆಯಲ್ಲಿರುವ ಅಶ್ವತ್ವ ಎಂಬ ವಿಶೇಷಣವನ್ನು ಅದರ ವಿರುದ್ಧದಲ್ಲಿ ನಿಷೇಧಿಸುವುದು ಸಾಕೆನಿಸುತ್ತದೆ. ಹಾಗೆ ಮಾಡಿದಾಗ ಅಕುದುರೆಯು ಕುದುರೆ ಇಲ್ಲದಿರುವ ಪ್ರಾಣಿಯಾಗುತ್ತದೆ. ಶ್ರೀ ಶ್ರೀ, ಎಂದರೆ ವಸ್ತುವೊಂದರ ವಿರುದ್ಧವು ಆ ವಸ್ತುವಿನ ವರ್ಗಕ್ಕೆ ಸೇರಿದ್ದು ಅದು ಆ ವಸ್ತು ಹೊಂದಿರಬಹುದಾದ ಯಾವುದೋ ಒಂದು ವಿಶೇಷಣದ ವಿಷಯದಲ್ಲಿ ಮಾತ್ರ ಆ ವಸ್ತುವಿಗಿಂತಲೂ ಭಿನ್ನವಾಗಿರುತ್ತದೆ. ಇನ್ನೂ ಸ್ಪಷ್ಟಪಡಿಸಬೇಕೆಂದರೆ ಆ ವಸ್ತುವಿಗೆ ಅಥವಾ ಪ್ರಪಂಚದಲ್ಲಿರುವ ಇನ್ನಾವುದೇ ವಸ್ತುವಿಗೆ ಸಂಪೂರ್ಣವಾದ ವಿರೋಧವಿರುವುದೇ ಇಲ್ಲ. ವಸ್ತುವೊಂದರಲ್ಲಿ ಇರುವ ಮತ್ತೊಂದು ಮತ್ತು ಇನ್ನೊಂದರಲ್ಲಿ ಇಲ್ಲದಿರುವ ವಿಶೇಷವೇ ನಮ್ಮನ್ನು ಅವೆರಡೂ ಪರಸ್ಪರ ವಿರುದ್ಧಗಳೆಂದು ಚಿಂತಿಸುವಂತೆ ಮಾಡುತ್ತದೆ. ಬೆಳಕಿನ ಪ್ರಖರತೆಯನ್ನು ನಾವು ಕತ್ತಲೆಯ ದೃಷ್ಟಿಕೋನದಿಂದ ನೋಡಲು ಸಾಧ್ಯ, ಹಾಗೆಯೇ ಕತ್ತಲೆಯನ್ನು ಬೆಳಕಿನ ಮಾನದಂಡದಿಂದಲೂ ಅಳೆಯಲು ಸಾಧ್ಯ. ಹೀಗೆ ಬೆಳಕು ಕತ್ತಲೆಗಳು ಸಂಪೂರ್ಣ ವಿರೋಧಗಳಾಗದೆ ಪರಸ್ಪರ ಸಾಪೇಕ್ಷ ವಸ್ತುಗಳಾಗಿ ಪರಿಣಮಿಸಿ ನಿಮ್ಮ ವೈರುಧ್ಯ ಸಿದ್ಧಾಂತವು ಕುಸಿದು ಬೀಳುತ್ತದೆ. ಅಲ್ಲದೆ ತರ್ಕದ ಎಲ್ಲೆಯ ಬಗ್ಗೆ ನೀವು ತಪ್ಪು ತಿಳಿದಿರುವಿರೆಂದು ತೋರುತ್ತದೆ. ನಾನು ಈ ಮೊದಲೇ ಹೇಳಿದಂತೆ ತರ್ಕಿಸಬಹುದಾದ ವಸ್ತು ಹೊಂದಿದೆ ಎಂಬ ಪೂರ್ವಜ್ಞಾನವಿಲ್ಲದೆ ತರ್ಕದ ಪ್ರಕ್ರಿಯೆಗೆ ಪ್ರಾರಂಭವಾಗದು. ಬೆಂಕಿಯ ಬಗ್ಗೆ ಕಂಡು ಕೇಳಿಲ್ಲದವನು ಹೊಗೆಯನ್ನು ನೋಡಿದಾಗ ಬೆಂಕಿಯನ್ನು ತರ್ಕಿಸುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಅವನ ಇಂದ್ರಿಯಗಳಿಗೆ ಗೋಚರವಾಗುವ ವಸ್ತು ತನ್ನ ಬಗ್ಗೆ ಮಾತ್ರ ವಿವರಣೆಯನ್ನು ನೀಡಬಲ್ಲದಾಗಿರುತ್ತದೆ. ಬೇರೆ ರೀತಿ ಹೇಳಬೇಕೆಂದರೆ ಅವನಿಗೆ ಹೊಗೆಯೇ ಸತ್ಯವಾಗುತ್ತದೆ, ಬೆಂಕಿಯಲ್ಲ. ಗೋಚರವಾಗುತ್ತಿರುವ ವಸ್ತು ನಿರಪೇಕ್ಷವಲ್ಲ, ಅದು ತನ್ನ ಅಸ್ತಿತ್ವಕ್ಕೆ ಇನ್ನೊಂದು ವಸ್ತುವನ್ನು ಅವಲಂಬಿಸಿದೆ ಎಂದು ಈ ಮೊದಲೇ ನಿಮಗೆ ತಿಳಿಯದೆ ಆ ವಸ್ತುವಿನ ಹಿಂದೆ ಇರಬಹುದಾದ ಮತ್ತೊಂದು ವಸ್ತುವನ್ನು ತಿಳಿಯಬೇಕೆಂಬ ಆಸಕ್ತಿ ನಿಮ್ಮಲ್ಲಿ ಮೂಡುವುದಿಲ್ಲ. ಹಾಗೆಯೇ ನಾವು ಅವಿಕಾರಿಯಾದ ವಸ್ತುವಿನ ಬಗ್ಗೆ ಕೇಳದೇ ಇದ್ದಲ್ಲಿ ನಾವು ಈ ಪ್ರಪಂಚವನ್ನು ಅದು ನಮ್ಮ ಇಂದ್ರಿಯಗಳಿಗೆ ಗೋಚರಿಸುವಂತೆ ಮಾತ್ರ ತೆಗೆದುಕೊಳ್ಳುತ್ತೇವೆ. ಈ ವಿಕಾರಿ ಜಗತ್ತೇ ನಮಗೆ ಆತ್ಯಂತಿಕ ಸತ್ಯವಾಗುತ್ತದೆ. ಅಂತಹ ಜಗತ್ತು ಎಲ್ಲರ ಇಂದ್ರಿಯಗಳಿಗೆ ವೇದ್ಯವಾಗಿರುವುದರಿಂದ ಅದರ ಅಸ್ತಿತ್ವಕ್ಕೆ ಹೆಚ್ಚಿನ ವಿವರಣೆ ಬೇಕಿರುವುದಿಲ್ಲ. ಬದಲಾವಣೆ ಹೊಂದುವ ಅದರಲ್ಲಿ ಹೆಚ್ಚಿನದು ಏನು ತಾನೇ ಇದ್ದೀತು? ವಿಕಾರವು ಅದರ ಸ್ವಭಾವ. ತನ್ನೀ ಸ್ವಭಾವವನ್ನು ಕಳೆದುಕೊಂಡಲ್ಲಿ ಅದು ಪ್ರಪಂಚವೆನಿಸಲಾರದು. ನಮಗೆ ಅವಿಕಾರಿ ವಸ್ತುವಿನ ಪೂರ್ವ ಜ್ಞಾನವಿದ್ದಲ್ಲಿ ಮಾತ್ರ ಅದಕ್ಕೂ ಮತ್ತು ಜಗತ್ತಿಗೂ ಇರುವ ಸಂಬಂಧವನ್ನು ನಾವು ರುಜುವಾತು ಪಡಿಸಬಹುದು. ಅವಿಕಾರಿ ವಸ್ತುವಿನ ಅಸ್ತಿತ್ವವನ್ನು ತಿಳಿಸಿ ತನ್ಮೂಲಕ ನಮ್ಮ ವಿಚಾರದ ಜಾಡಿನಲ್ಲಿ ಇರಿಸಲು ನಮಗೆ ಶ್ರುತಿಯೂ ಅಗತ್ಯ. ತರ್ಕ, ವಿಚಾರ, ಬುದ್ಧಿ, ಯುಕ್ತಿ ಅಥವಾ ಅನುಮಾನವು ನಮಗೆ ಈ ನಿಟ್ಟಿನಲ್ಲಿ ಸಹಕಾರಿಯೇನೋ ಹೌದು. ಆದರೆ ಶ್ರುತಿಯ ಸುರಕ್ಷಿತ ಮಾರ್ಗದರ್ಶನವಿಲ್ಲದೆ ಬರಿಯ ತರ್ಕ ಕತ್ತಲೆಯಲ್ಲಿನ ಅನ್ವೇಷಣೆಯಂತೆ. ಅಲ್ಲದೆ ಜಗತ್ತಿನ ಪ್ರತಿ ವಸ್ತು ವಿಕಾರಕ್ಕೆ ಒಳಗಾಗುತ್ತಿರುತ್ತದೆ ಎಂಬ ಇಂದ್ರಿಯ ಗೋಚರ ವಿಷಯದ ಆಧಾರದಿಂದ ನೀವು ಮತ್ತೇನನ್ನೋ ತರ್ಕಿಸಲು ಇಚ್ಛಿಸಿದಲ್ಲಿ ನಿಮ್ಮ ತರ್ಕವು ಕೆಳಕಂಡ ಮಾದರಿಗೆ ಮಾತ್ರ ಸೇರಬಲ್ಲದು. ಜಗತ್ತಿನ ಪ್ರತಿಯೊಂದು ವಸ್ತು ವಿಕಾರಕ್ಕೆ ಒಳಗಾಗುತ್ತಿರುತ್ತದೆ.
ಆದ್ದರಿಂದ ಅದರ ಹಿನ್ನೆಲೆಯಲ್ಲಿ ಇರಬಹುದಾದ ಇನ್ನೊಂದು ವಸ್ತು ವಿಕಾರಿ ಎಂದರೆ ನಿಮ್ಮ ಅನುಭವವು ನಿಮಗೆ ಇರುವುದಿಲ್ಲವೋ, ಇರುವುದೆಲ್ಲವೂ ವಿಕಾರಿ ಎಂದು ಹೇಳಿದಲ್ಲಿ, ನಿಮ್ಮ ಅನುಭವವು ನಿಮಗೆ ಇರುವುದೆಲ್ಲವೂ ವಿಕಾರಿ ಎಂದು ಹೇಳಿದಲ್ಲಿ, ನಿಮ್ಮ ತರ್ಕವು ವಿಕಾರಿಯಲ್ಲದ ಮತ್ತಾವುದೋ ವಸ್ತುವಿನ ಬಗ್ಗೆ ತಿಳಿಸಲು ಸಾಧ್ಯವಿಲ್ಲ. ಬದಲಾಗಿ ಆ ಮತ್ತಾವುದೋ ವಸ್ತುವು ಕೂಡ ಇಂದ್ರಿಯ ಪ್ರಪಂಚದಂತೆಯೇ ವಿಕಾರಿ ಎಂದು ಅದು ಹೇಳುತ್ತದೆ. ಹೀಗೆ ತರ್ಕದ ಎಳ್ಳೆಯಲ್ಲೂ ಕೂಡ ನೀವು ಇಂದ್ರಿಯ ವಿಷಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಅದು ಇಂದ್ರಿಯ ಗ್ರಾಹ್ಯ ವಿಷಯಗಳ ಆಧಾರದ ಮೇಲೆ ನಿಂತಿದೆ. ಹೆಚ್ಚೆಂದರೆ ತರ್ಕವು ನಿಮ್ಮನ್ನು ಅವಿಕಾರಿಯಾದ ಯಾವುದೋ ಒಂದು ವಸ್ತು ಇರಬಹುದು ಎಂಬ ತೀರ್ಮಾನಕ್ಕೆ ಒಯ್ಯಬಲ್ಲದೆ ಹೊರತು ಅದು ಅಂತಹ ವಸ್ತು ಹೊಂದಿದೆ ಎಂದು ಖಚಿತವಾಗಿ ಹೇಳಲಾರದು. ಹಾಗೆ ಅದು ಆ ವಸ್ತುವಿನ ನಿಜವಾದ ಸ್ವರೂಪದ ಬಗ್ಗೆಯೂ ನಿಮಗೆ ತಿಳಿಸಲಾರದು. ಎ ಶ್ರುತಿಯ ಮೌಲ್ಯವನ್ನು ಕುರಿತ ಈ ರೀತಿಯ ಪ್ರತಿಪಾದನೆಯನ್ನು ನಾನು ಇದುವರೆಗೆ ಕೇಳಿರಲೇ ಇಲ್ಲ. ಅದಕ್ಕಾಗಿ ನಾನು ತಮಗೆ ಬಹಳ ಋಣಿಯಾಗಿದ್ದೇನೆ. ಇತರ ಧರ್ಮಗಳು ಎ ಆದರೆ ಪುನಃ ನನ್ನ ಮೊದಲಿನ ಸಮಸ್ಯೆಯೇ ಉದ್ಭವಿಸುವುದಲ್ಲ. ವಾಸ್ತವವಾಗಿ ಪ್ರಪಂಚದಲ್ಲಿ ಅನೇಕ ಧರ್ಮಗಳಿವೆ. ಇವೆಲ್ಲವೂ ಮನುಷ್ಯರನ್ನು ಬೆಳಕಿಗೆ ಒಯ್ಯುವುದು ತಮ್ಮ ಧರ್ಮವೊಂದೇ ಎಂದು ಘೋಷಿಸಿಕೊಳ್ಳುತ್ತವೆ. ಹೀಗೆ ಪರಸ್ಪರ ವಿರೋಧವಾಗಿರುವ ಈ ಅನೇಕ ಧರ್ಮಗಳ ಔಚಿತ್ಯವನ್ನು ಕುರಿತ ನನ್ನ ಮೊದಲಿನ ಸಮಸ್ಯೆಯು ಪರಿಹಾರವಾಗದೆ ಹಾಗೇ ಉಳಿದು ಬಿಡುತ್ತದೆ. ಶ್ರೀ ಶ್ರೀ, ಈ ವೈವಿಧ್ಯವು ಅಧಿಕಾರ ತತ್ವದ ಮೇಲೆ ನಿಂತಿದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ವಾಸ್ತವವಾಗಿ ಈ ಅಧಿಕಾರವೇ ಮಾನವನ ಕ್ರಿಯೆಗಳನ್ನು ನಿಯಂತ್ರಿಸುವುದು. ಈ ಅಧಿಕಾರದಲ್ಲಿ ವಿವಿಧ ಹಂತಗಳಿವೆ. ಅವುಗಳಿಗೆ ಅನುಸಾರವಾಗಿ ವಿವಿಧ ಧರ್ಮಗಳಿವೆ. ಎ ಅರ್ಥವಾಯಿತು. ಯಾವ ಧರ್ಮವೂ ತನ್ನನ್ನು ನಿರ್ದಿಷ್ಟ ಮಟ್ಟದ ಜನರಿಗೆ ಸೀಮಿತಗೊಳಿಸಿಕೊಳ್ಳಲು ಸಿದ್ಧವಿರುವುದಿಲ್ಲ. ಪ್ರತಿಯೊಂದು ಧರ್ಮವು ಪ್ರಪಂಚದಲ್ಲಿ ತನ್ನನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಿಕೊಳ್ಳುತ್ತದೆ. ಶ್ರೀ ಶ್ರೀ, ಬಾಲಕನೊಬ್ಬನಿಗೆ ಒಂದೇ ಕಾಲದಲ್ಲಿ ನಾಲ್ಕು ಜನರು ನಾಲ್ಕು ರೀತಿ ಆದೇಶಿಸುವರೆನ್ನೋಣ. ಒಬ್ಬರು ದೀಪ ಹಚ್ಚು ಎಂದರೆ ಮತ್ತೊಬ್ಬರು ಬತ್ತಿಯನ್ನು ಸರಿ ಮಾಡು ಎನ್ನುತ್ತಾರೆ. ಹಾಗೆ ಮೂರನೆಯವರು ಎಣ್ಣೆಯನ್ನು ತುಂಬಿಸು ಎಂದರೆ ನಾಲ್ಕನೆಯವರು ದೀಪ ಆರಿಸು ಎನ್ನುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಹುಡುಗನಿಗೆ ಏನು ಮಾಡಬೇಕೆಂದು ತೋರುವುದಿಲ್ಲ. ಅವನಿಗೆ ಇವೆಲ್ಲವನ್ನು ಏಕಕಾಲದಲ್ಲಿ ಮಾಡಲು ಸಾಧ್ಯವಿರುವುದಿಲ್ಲ. ಆದರೆ ನಾಲ್ವರಲ್ಲಿ ಪ್ರತಿಯೊಬ್ಬರೂ ತಮ್ಮ ಆಜ್ಞೆಯನ್ನೇ ಪಾಲಿಸಬೇಕೆಂದು ಲಂಬಿಸಿ ಹೇಳುತ್ತಾರೆ. ಆಗ ಬಡಪಾಯಿ ಏನು ತಾನೇ ಮಾಡಬೇಕು? ಆ ಸಮಯದಲ್ಲಿ ಮತ್ತೊಬ್ಬರು ಬಂದು ಒಂದು ಜೊತೆ ಕತ್ತರಿಯನ್ನು ತೆಗೆದುಕೊಂಡು ಬಾ ಎಂದಲ್ಲಿ ಅವರು ಈಗಾಗಲೇ ಇರುವ ನಾಲ್ಕು ಆಜ್ಞೆಗಳೊಂದಿಗೆ ಮತ್ತೊಂದನ್ನು ಸೇರಿಸಿದಂತಾಗುತ್ತದೆ. ಪರಸ್ಪರ ವಿರೋಧಾಭಾಸಗಳಿರುವ ಆದೇಶಗಳಿಂದ ಬಾಲಕನ ಮನಸ್ಸು ಈಗಾಗಲೇ ಗೊಂದಲಮಯವಾಗಿರುತ್ತದೆ. ಈಗ ಅವನು ನಾಲ್ಕರ ಬದಲು ಐದರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಎಂದರೆ ಐದನೆಯವರ ಆಗಮನದಿಂದ ಅವನ ಕಷ್ಟವು ಕಡಿಮೆಯಾಗುವುದರ ಬದಲು ಹೆಚ್ಚಾಗುತ್ತದೆ. ಆದರೆ ಅವರಿಗೆ ಈ ಹುಡುಗನ ಬಗ್ಗೆ ಕನಿಕರ ಮೂಡಿ ಅವನನ್ನು ಗೊಂದಲದಿಂದ ಪಾರು ಮಾಡಬೇಕೆನಿಸಿದಲ್ಲಿ ಮತ್ತು ಆ ಹುಡುಗನೂ ಕೂಡ ನಿಜವಾದ ಶ್ರದ್ಧೆಯಿಂದ ಅವರನ್ನೇ ಆಶ್ರಯಿಸಿದಲ್ಲಿ ಅವರು ಒಂದು ಜೊತೆ ಕತ್ತರಿಯನ್ನು ತಾ ನೀನು ಇತರ ಆಜ್ಞೆಗಳನ್ನು ಪಾಲಿಸುವ ಅಗತ್ಯವಿಲ್ಲ ಎಂದು ಒತ್ತಿ ಹೇಳಬೇಕಾಗುತ್ತದೆ. ಎಂದರೆ ತಬ್ಬಿಬ್ಬಾಗಿರುವ ಬಾಲಕನಿಗೆ ಮಾರ್ಗದರ್ಶನ ಸೂಚಿಸುವ ಸಲುವಾಗಿ ಅವರು ತಮ್ಮ ಆಜ್ಞೆಯ ಹೊರತಾಗಿ ಇತರ ಯಾವ ಆಜ್ಞೆಯೂ ಪಾಲಿಸಲು ಯೋಗ್ಯವಲ್ಲವೆಂದು ಹೇಳಬೇಕಾಗುತ್ತದೆ. ಶ್ರದ್ಧೆಯಿಂದ ತಮ್ಮನ್ನು ಆಶ್ರಯಿಸಿರುವ ಸಾಧಕನಿಗೆ ಮಾರ್ಗದರ್ಶನ ನೀಡಬಯಸುವ ಯಾವುದೇ ಧಾರ್ಮಿಕ ಗುರುವು ಇತರ ಆದೇಶಗಳನ್ನು ತೊರೆದು ನಾನು ಹೇಳಿದಂತೆ ಮಾತ್ರ ಮಾಡು ಎನ್ನಬೇಕಾಗುತ್ತದೆ. ಏ ಎಂದರೆ ಇವರೆಲ್ಲರೂ ತಮ್ಮಲ್ಲಿಗೆ ಬರುವವರ ಯೋಗ್ಯತೆ, ಕಾಲ ಹಾಗೂ ಸಂದರ್ಭಗಳಿಗೆ ಅನುಸಾರವಾಗಿ ತಮ್ಮ ಬೋಧನೆಗಳನ್ನು ನೀಡುವರು. ಬೇರೆ ರೀತಿ ಹೇಳಬೇಕೆಂದರೆ ಸ್ವತಃ ನಿರಪೇಕ್ಷ ಸತ್ಯವನ್ನು ಅರಿತವರಾಗಿದ್ದರೂ ಇವರು ಜನರಿಗೆ ಸಾಪೇಕ್ಷವಾದ ಸತ್ಯವನ್ನು ಮಾತ್ರ ಹೇಳುತ್ತಿದ್ದರು. ಜನರಿಗೆ ಏನು ಬೋಧಿಸಬೇಕು, ಏನು ಬೋಧಿಸಬಾರದು ಎಂಬುದನ್ನು ನಿರ್ಧರಿಸುವಲ್ಲಿ ಇವರು ಸತ್ಯನಿಷ್ಠೆಗಿಂತಲೂ ಹೆಚ್ಚಾಗಿ ಅನುಕೂಲ ಸಿಂಧು ತಂತ್ರವನ್ನು ಅನುಸರಿಸಿದರು. ಶ್ರೀ ಶ್ರೀ,
ಅವರು ಜನರ ಅರ್ಹತೆ ಮತ್ತು ಅಗತ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಹಾಗೆ ಮಾಡಿದರು. ಸತ್ಯವನ್ನು ಮರೆಮಾಡುವ ಉದ್ದೇಶದಿಂದಲ್ಲ. ನಾನು ಈ ಮೊದಲೇ ಹೇಳಿದಂತೆ, ತಣ್ಣೀರು ಆರೋಗ್ಯವಂತನ ದಣಿವನ್ನು ನೀಗಿಸಿದರೆ ಜ್ವರಪೀಡಿತನಾದವನ ಕಾಯಿಲೆಯನ್ನು ಹೆಚ್ಚು ಮಾಡುತ್ತದೆ. ವೈದ್ಯನು ಒಬ್ಬನಿಗೆ ತಣ್ಣೀರನ್ನು ಕುಡಿಯಲು ಅನುಮತಿ ನೀಡಿ ಇನ್ನೊಬ್ಬನಿಗೆ ಅದನ್ನು ನಿಷೇಧಿಸಿದರೆ ಅವನನ್ನು ಪಕ್ಷಪಾತಿ ಎನ್ನಲಾಗುವುದಿಲ್ಲ. ಒಬ್ಬನ ಆಯಾಸವನ್ನು ಪರಿಹರಿಸಿ ಮತ್ತೊಬ್ಬನಿಗೆ ತೊಂದರೆ ಮಾಡಿತೆಂದು ನೀರನ್ನು ದೂಷಿಸಲು ಸಾಧ್ಯವಿಲ್ಲ. ಹಾಗಾದರೆ ಗುರುವೊಬ್ಬನ ಬೋಧನೆಯ ಸತ್ಯತೆಯು ನಿರಪೇಕ್ಷ ಅಥವಾ ಸಾಪೇಕ್ಷ ಎಂದು ಹೇಗೆ ತಿಳಿಯುವುದು? ಶ್ರೀ ಶ್ರೀ, ಅದನ್ನು ನೀವೇಕೆ ತಿಳಿಯಬೇಕು? ನಿಮ್ಮ ಉದ್ದೇಶ ಜಗತ್ತಿನ ವಿವಿಧ ಗುರುಗಳಲ್ಲಿರುವ ಉಚ್ಚ ನೀಚ ಅಂತರವನ್ನು ತುಲನೆ ಮಾಡುವುದೋ, ಅಥವಾ ನಿಮ್ಮ ಬದುಕಿನ ನಿಯಂತ್ರಣಕ್ಕೆ ಅಗತ್ಯವಾದ ಸಾಧನವನ್ನು ಕಂಡುಕೊಳ್ಳುವುದೋ? ಏ, ನನ್ನ ಉದ್ದೇಶ ಇವೆರಡು. ಯಾವ ಗುರುವು ಸತ್ಯಕ್ಕೆ ಸಮೀಪನಾಗಿರುವನೆಂದು ನಾನು ಮೊದಲು ತಿಳಿಯಬೇಕು. ಅನಂತರವೇ ಆತನ ಬೋಧನೆಗಳಿಗೆ ಅನುಸಾರವಾಗಿ ನನ್ನ ಬದುಕನ್ನು ನಾನು ರೂಪಿಸಿಕೊಳ್ಳಲು ಸಾಧ್ಯ. ಶ್ರೀ ಶ್ರೀ, ಇಬ್ಬರು ವ್ಯಕ್ತಿಗಳ ಸಾಮರ್ಥ್ಯವನ್ನು ತುಲನೆ ಮಾಡ ಬಯಸುವವರು ಆ ಇಬ್ಬರಿಗಿಂತಲೂ ಹೆಚ್ಚಿನ ಸಾಮರ್ಥ್ಯವನ್ನು ಪಡೆದಿರಬೇಕು. ಇಲ್ಲದಿದ್ದರೆ ಅವರಲ್ಲಿ ಇರಬಹುದಾದ ದೋಷಗಳು ಅವನ ಗಮನಕ್ಕೆ ಬರುವುದೇ ಇಲ್ಲ. ಕ್ರಿಸ್ತ, ಮೊಹಮ್ಮದ ಮುಂತಾದ ಧಾರ್ಮಿಕ ಮುಖಂಡರುಗಳ ಬುದ್ಧಿಗಳ ಮೇಲೆ ನಿರ್ಣಯಕ್ಕೆ ಕೊಡುವ ಅಗಾಧ ಸಾಮರ್ಥ್ಯವನ್ನು ದೇವರು ನಿಮಗೆ ಕರುಣಿಸಿದ್ದಾನೆಂದು ನಿಮ್ಮ ಅಭಿಪ್ರಾಯವೇ? ಎರಡು ಧರ್ಮಗಳಲ್ಲಿ ಯಾವುದು ಶ್ರೇಷ್ಠವೆಂದು ತಿಳಿಯಲು ನೀವು ಅವೆರಡನ್ನೂ ಕೂಲಂಕಷವಾಗಿ ಅಧ್ಯಯನ ಮಾಡಿರಬೇಕು. ಈ ಎಲ್ಲ ಧರ್ಮಗಳಿರಲಿ, ಒಂದೇ ಒಂದು ಧರ್ಮವನ್ನೂ ಆಳವಾಗಿ ಅಭ್ಯಸಿಸಿರುವರೆಂಬ ಭರವಸೆ ನಿಮಗಿದೆಯೇ? ನಮ್ಮ ಜೀವನವು ಧರ್ಮದ ಒಂದೇ ಒಂದು ಅಂಶವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವಷ್ಟು ದೀರ್ಘವಲ್ಲ. ಹೀಗಿರುವಾಗ ನಿಮ್ಮೆಲ್ಲ ಅಧ್ಯಯನವನ್ನು ಕಾರ್ಯರೂಪಕ್ಕೆ ತರಲು ನಮಗೆ ಕಾಲವೆಲ್ಲಿಂದ ಬರಬೇಕು? ಏ, ಹಾಗಾದರೆ ತಾವು ನನಗೆ ನೀಡುವ ಅನುಷ್ಠಾನ ಯೋಗ್ಯವಾದ ಉಪದೇಶವೇನು? ಶ್ರೀ ಶ್ರೀ, ನೀವು ದೇವರನ್ನು ನಂಬುವಿರಲ್ಲವೇ? ಏ, ಹೌದು. ಶ್ರೀ ಶ್ರೀ, ಆತನು ಸರ್ವಜ್ಞನೆಂದೂ ನಂಬುವಿರಿ? ಏ, ನಂಬುವೆ. ಶ್ರೀ ಶ್ರೀ, ಜಗತ್ತಿನಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಯಲ್ಲೂ ಆತನ ಸರ್ವಜ್ಞತ್ವವು ಪ್ರಕಟವಾಗುವುದೆಂದು ನೀವು ನಂಬುವಿರಿ? ನಂಬುತ್ತೇನೆ. ಹಾಗಾದರೆ ಏ ಶ್ರೀ ಶ್ರೀ, ಹಾಗಾದರೆ ಆ ಸರ್ವಜ್ಞತ್ವವು ನಿಮ್ಮ ಜೀವನದಲ್ಲಿಯೂ ವ್ಯಕ್ತವಾಗಿದೆ? ಏ, ಹೌದು. ಶ್ರೀ ಶ್ರೀ, ನಿಮಗೆ ಜನ್ಮ ನೀಡುವಲ್ಲಿ ಭಗವಂತನಿಗೆ ಒಂದು ಉದ್ದೇಶ, ಅದರಲ್ಲೂ ಸದುದ್ದೇಶವೇ ಇರಬೇಕಲ್ಲವೇ? ಏ, ಹೌದು. ಜಗತ್ತಿನಲ್ಲಿ ಸಂಭವಿಸುವ ಅಸಂಖ್ಯಾತ ಘಟನೆಗಳಲ್ಲಿ ನನ್ನ ಹುಟ್ಟು ಎಂಬುದು ಎಷ್ಟೇ ಕ್ಷುಲ್ಲಕ ಸಂಗತಿಯಾಗಿದ್ದರೂ ಅದಕ್ಕೆ ಉದ್ದೇಶವಿಲ್ಲದಿಲ್ಲವೆಂದು ನಾನು ಭಾವಿಸುತ್ತೇನೆ. ಶ್ರೀ ಶ್ರೀ, ನಿರ್ದಿಷ್ಟ ತಂದೆ ತಾಯಿಗಳಲ್ಲಿ ನಿಮಗೆ ಜನ್ಮ ನೀಡುವಲ್ಲಿ ಭಗವಂತನಿಗೊಂದು ಒಳ್ಳೆಯ ಉದ್ದೇಶವೇ ಇರಬೇಕು. ಏ, ನಿಜ. ಜಗತ್ತಿನಲ್ಲಿ ಸಂಭವಿಸುವ ಯಾವ ಘಟನೆಯೂ ಆಕಸ್ಮಿಕವಲ್ಲವೆಂದು ನನ್ನ ನಂಬಿಕೆ. ಶ್ರೀ ಶ್ರೀ, ಎಂದರೆ ಭಗವಂತನ ದೃಷ್ಟಿಯಲ್ಲಿ ನಿಮ್ಮ ಅರ್ಹತೆಗೆ ಬಹಳ ಚೆನ್ನಾಗಿ ಹೊಂದಿಕೊಳ್ಳುವುದು ಕ್ರೈಸ್ತ ಧರ್ಮ ಒಂದೇ. ಕ್ರೈಸ್ತ ತಂದೆ ತಾಯಿಗಳಲ್ಲಿನ ನಿಮ್ಮ ಜನ್ಮಕ್ಕೆ ಬಂದ್ರು ಇದಕ್ಕಿಂತಲೂ ಸ್ಪಷ್ಟವಾದ ವಿವರಣೆಯನ್ನು ಅರಸುವ ಅಗತ್ಯವಿಲ್ಲ. ನಾವು ಪಾಲಿಸಬೇಕಾದ ಧರ್ಮವನ್ನು ಕುರಿತಂತೆ ನಾವು ಭಗವಂತನಲ್ಲಿ ವಿಶ್ವಾಸವಿಡುವುದು ಲೇಸು. ನಮ್ಮ ಹಾದಿಯನ್ನು ನಿರ್ಣಯಿಸಲು ನಮ್ಮ ಬಡ ಬುದ್ಧಿಗೆ ಸಾಮರ್ಥ್ಯವಿಲ್ಲವೆಂದು ಆತನಿಗೆ ಗೊತ್ತು. ಆದ್ದರಿಂದ ಆತನೇ ನಮ್ಮ ಮಾರ್ಗವನ್ನು ನಿರ್ಧರಿಸುವ ಪಣೆಯನ್ನು ಹೊತ್ತಿದ್ದಾನೆ. ಬ್ರಾಹ್ಮಣರನ್ನು ಯಾಕೆ ಮಾಡಿದ? ಬ್ರಾಹ್ಮಣರನ್ನು ನಡೆಯಲಿಕ್ಕೆ ನೀವು ಯೋಗ್ಯದ್ದೀರಿ ಅಂತ ಮಾಡಿದ ಅಂತ, ಮತ್ತು ಅದು ನಡೆಸುವ ಸಾಮರ್ಥ್ಯವನ್ನ ನೀವು ಪಡ್ಕೋಬೇಕು. ಆದ್ದರಿಂದ ಆತನೇ ನಮ್ಮ ಮಾರ್ಗವನ್ನು ನಿರ್ಧರಿಸುವ ಹೊಣೆಯನ್ನು ಹೊತ್ತಿದ್ದಾನೆ. ನಮ್ಮ ಮನೋಭಾವಕ್ಕೆ ಚೆನ್ನಾಗಿ ಒಗ್ಗುವ ದೇಶ, ಕಾಲ, ಪರಿಸರ ಮತ್ತು ಧರ್ಮಗಳಲ್ಲಿ ನಮಗೆ ಜನ್ಮ ನೀಡಿದ್ದಾನೆ. ಆತನು ನಿಮ್ಮ ಮೇಲೆ ಹರಿಸುತ್ತಿರುವ ಕರುಣೆಯನ್ನು ನೀವೇಕೆ ತಿರಸ್ಕರಿಸಬೇಕು? ವಿವಿಧ ಧರ್ಮಗಳ ತುಲನಾತ್ಮಕ ಅಧ್ಯಯನವೆಂಬ ಅಸಾಧ್ಯ ಕೆಲಸಕ್ಕೆ ನೀವೇಕೆ ಕೈ ಹಾಕಬೇಕು? ಏ, ಕ್ರೈಸ್ತ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಅನುಸರಿಸಲು ನಾನು ಸಾಧ್ಯವಿದ್ದಷ್ಟು ಶ್ರಮಿಸಿದ್ದೇನೆ. ಆದರೆ ಪುನಃ ಪುನಃ ಸಂದೇಹಗಳು ಸುಳಿಯುತ್ತವೆ. ಇವುಗಳನ್ನು ಪರಿಹರಿಸುವ ವ್ಯಕ್ತಿಗಳನ್ನು ಸಂಧಿಸುವಲ್ಲಿ ನಾನು ವಿಫಲನಾಗಿದ್ದೇನೆ.
ಈ ಕಾರಣದಿಂದಲೇ ನಾನು ನನ್ನ ಗಮನವನ್ನು ಇತರ ಧರ್ಮಗಳೆಡೆಗೆ ಹರಿಸಿದ್ದು. ಶ್ರೀ ಶ್ರೀ ಧರ್ಮ ಮುಂದಿನ ಜೀವನದಲ್ಲಿ ಕಾರ್ಯ ಲೌಕಿಕ ಉದ್ದೇಶಗಳಿಗೆ ನಿಮ್ಮ ಮನೆಯ ಬಾಗಿಲಿಗೆ ಬರಬೇಕೆನ್ನುವಿರಿ. ಬಂದರು ಮತ್ತೆ ನನ್ನ ಮಗನ ಭೇಟಿ ಆಗಲಿಕ್ಕೆ ಅಮೆರಿಕಕ್ಕೆ ಹೋಗ್ಬೇಕು, ಫ್ರಾನ್ಸ್ ಜಪಾನ್ ಹೋಗ್ಬೇಕು, ಗುರುವನ್ ಭೇಟಿ ಆಗಿರ್ಲಿ ಅವರೇ ಬಂದಾಗ. ಧರ್ಮವು ಬದುಕಿನ ಕುತೂಹಲಕರ ಅಂಶವೆಂಬ ನಿಮ್ಮ ಮನೋಭಾವ ಬದಲಾಗಬೇಕು. ಧರ್ಮವು ಬದುಕಿನ ಕುತೂಹಲಕರ ಅಂಶವೆಂಬ ನಿಮ್ಮ ಮನೋಭಾವ ಬದಲಾಗಬೇಕು. ಯಾವಾಗ ನೀವು ಧರ್ಮವು ಬದುಕಿನ ಕೇವಲ ಒಂದೇ ಒಂದು ಅಂಶವಲ್ಲ, ಅದು ಇಡೀ ಬದುಕೇ ಆಗಿದೆ ಎಂದು ತಿಳಿಯುವಿರೋ ಆಗ ಮಾತ್ರ ನೀವು ಸರಿಯಾದ ಗುರುವನ್ನು ಪ್ರಾಮಾಣಿಕವಾಗಿ ಅರಸಲು ಉದ್ಯುಕ್ತರಾಗುವಿರಿ. ಇಡೀ ಪ್ರಪಂಚವನ್ನೇ ಹುಡುಕುವಿರಿ. ಗುರುವೇನೋ ಸದಾ ಸಿದ್ಧನಾಗಿಯೇ ಇರುವನು, ಆದರೆ ನಿಮ್ಮಲ್ಲಿ ಪ್ರಾಮಾಣಿಕತೆಯ ಕುರುಹು ಮೂಡಲೆಂದು ಕಾಯುತ್ತಿರುವನು. ಕ್ರೈಸ್ತ ಧರ್ಮದಲ್ಲಿ ಅಂತ ಗುರುಗಳಿಲ್ಲವೆಂದು ನಾನು ನಂಬಲು ಸಿದ್ಧನಿಲ್ಲ. ಅವರು ಸದ್ದುಗದ್ದಲದ ಪ್ರಪಂಚದ ನಡುವೆ ಇಲ್ಲದಿರಬಹುದು, ಏಕೆಂದರೆ ಅವರು ಈ ಜಗತ್ತಿಗೆ ಬೇಕಿರುವುದಿಲ್ಲ. ಅವರಿಗೂ ಅದರಿಂದ ಯಾವ ಪ್ರಯೋಜನವೂ ಆಗಬೇಕಿಲ್ಲ. ಕೆಲವು ಸಲ ಅವರು ಈ ಜಗತ್ತಿನೊಳಗೆ ಅದರ ಗದ್ದಲದ ಪ್ರಭಾವಕ್ಕೆ ಸಿಲುಕದೇ ಇರಬಹುದು. ಆದ್ದರಿಂದ ನೀವು ಅಂತಹ ನಿಜ ಕ್ರೈಸ್ತರನ್ನು ಹುಡುಕಿ ದಯಮಾಡಿ ನನ್ನ ಸಂದೇಶಗಳನ್ನು ಪರಿಹರಿಸಿ ಎಂದು ಅವರನ್ನು ವಿನೀತವಾಗಿ ಕೇಳಿಕೊಳ್ಳಿ. ಆ ಕ್ಷಣವೇ ಅವರು ನಿಮ್ಮೆಲ್ಲ ಸಂಶಯಗಳನ್ನು ದೂರ ಮಾಡುತ್ತಾರೆ. ಕ್ರಮೇಣ ಕ್ರೈಸ್ತ ತಂದೆ ತಾಯಿಗಳಲ್ಲಿ ನಿಮಗೆ ಜನ್ಮ ನೀಡುವಲ್ಲಿ ಭಗವಂತನ ಉದ್ದೇಶವು ಸಮರ್ಥನೀಯವೆಂದು ನಿಮಗೆ ತಿಳಿಯುತ್ತದೆ. ಏ ತಮ್ಮ ಕೃಪಾಪೂರಿತ ಉಪದೇಶಗಳಿಗೆ ನಾನು ತಮ್ಮನ್ನು ಎಷ್ಟು ವಂದಿಸಿದರೂ ಸಾಲದು. ದಯವಿಟ್ಟು ನನಗೆ ಈ ಮಾತನ್ನು ಹೇಳಲು ಅನುಮತಿ ನೀಡಿ. ನಾನಿಲ್ಲಿಗೆ ಬಂದಾಗ ಇನ್ನೂ ಉತ್ತಮ ಕ್ರೈಸ್ತನಾಗುವ ಅಭಿಲಾಷೆಯೊಂದಿಗೆ ನಿಮ್ಮಿಂದ ದೂರವಾಗುವೆನೆಂಬ ಕಲ್ಪನೆ ನನಗಿರಲಿಲ್ಲ. ಆದರೆ ತಮ್ಮ ಉಪದೇಶವು ನನ್ನಲ್ಲಿ ಅಂತ ಅಭಿಲಾಷೆಯನ್ನು ಮೂಡಿಸಿದೆ. ಕ್ರೈಸ್ತನನ್ನು ಉತ್ತಮ ಕ್ರೈಸ್ತನನ್ನಾಗಿ, ಹಿಂದುವನ್ನು ಉತ್ತಮ ಹಿಂದುವನ್ನಾಗಿ, ಮತ್ತು ಆಯಾ ಧರ್ಮದವರನ್ನು ಆಯಾ ಧರ್ಮದ ಚೌಕಟ್ಟಿನೊಳಗೆ ಉತ್ತಮಗೊಳಿಸುವುದೇ ನಿಮ್ಮ ಗುರಿಯಾಗಿದ್ದಲ್ಲಿ ನಿಮ್ಮ ಧರ್ಮವು ನಿಶ್ಚಿತವಾಗಿ ನಾನು ಈ ಹಿಂದೆ ತಿಳಿದುದಕ್ಕಿಂತಲೂ ವಿಶಾಲವಾಗಿದೆ. ಇನ್ನು ತಮ್ಮಿಂದ ಬೇರ್ಪಡಿಸುವ ಮುನ್ನ ತಮ್ಮ ಆಶೀರ್ವಾದಗಳನ್ನು ಪಡೆಯಬಹುದಲ್ಲವೇ ಶ್ರೀ ಶ್ರೀ? ಆ ಅಧಿಕಾರವಿರುವುದು ಭಗವಂತನಿಗೆ ಮಾತ್ರ. ಆತನ ಕೃಪಾಶೀರ್ವಾದಗಳಿಗೆ ನಾವೆಲ್ಲರೂ ಆತನನ್ನು ಪ್ರಾರ್ಥಿಸಬೇಕು. ಆತನು ನಿಮಗೆ ದೃಢವಾದ ಶರೀರವನ್ನು ಮತ್ತು ಹರಿತವಾದ ಬುದ್ಧಿಶಕ್ತಿಯನ್ನು ಕರುಣಿಸಿರುವನೆಂದು ನಾನು ನಿಮಗೆ ಮತ್ತೊಮ್ಮೆ ಹೇಳಬಯಸುತ್ತೇನೆ. ಒಬ್ಬನು ಉತ್ತಮ ಕಲಾವಿದನಾಗಿದ್ದು ಅವನಿಗೆ ಉತ್ತಮ ದರ್ಜೆಯ ಬಣ್ಣ ಮತ್ತು ಕುಂಚಗಳ ಸೌಲಭ್ಯವಿರಬಹುದು. ಅವನು ತನ್ನ ಚಿತ್ರಕ್ಕೆ ಉತ್ತಮವಾದ ವಸ್ತುವನ್ನೇ ಆಯ್ದುಕೊಂಡಿರಬಹುದು. ಆದರೆ ಅವನು ಯಾವ ಆಧಾರವೂ ಇಲ್ಲದೆ ಬರಿಯ ಗಾಳಿಯಲ್ಲಿ ಚಿತ್ರ ಬರೆಯಲಾರ. ಚಿತ್ರ ಬರೆಯಲು ಅವನಿಗೆ ಒಂದು ಸ್ಥಿರವಾದ ಹಿನ್ನೆಲೆ ಅಗತ್ಯ. ಈ ಹಿನ್ನೆಲೆಯು ಬಟ್ಟೆ, ಗೋಡೆ ಅಥವಾ ಉಪಯೋಗಕ್ಕೆ ಬಾರದ ಒಂದು ಒರಟು ವಸ್ತು ಆಗಿರಬಹುದು. ಆದ್ದರಿಂದ ನೀವು ದೈವ ದತ್ತವಾದ ನಿಮ್ಮ ಬುದ್ಧಿಶಕ್ತಿಯನ್ನು ವಿವಿಧ ಧರ್ಮಗಳ ತುಲನಾತ್ಮಕ ಮೌಲ್ಯಗಳನ್ನು ಕುರಿತ ಹುರುಳಿಲ್ಲದ ಚರ್ಚೆಗೆ ಉಪಯೋಗಿಸಬೇಡಿ. ಅದನ್ನು ನಿಮ್ಮ ಕ್ರೈಸ್ತ ಧರ್ಮದ ಹಿನ್ನೆಲೆಯನ್ನು ಸ್ಥಿರಗೊಳಿಸುವೆಡೆಗೆ ಹರಿಸಿ. ಚಿತ್ರವು ವರ್ಣ ಪೂರ್ಣವಾದಾಗ ಮತ್ತು ನೀವು ಅದರ ಸೌಂದರ್ಯವನ್ನು ಧ್ಯಾನಿಸಲು ಸಮರ್ಥರಾದಾಗ ನಿಮ್ಮ ದೃಷ್ಟಿಯಿಂದ ಆ ಹಿನ್ನೆಲೆಯು ತನಗೆ ತಾನೇ ಅರಿಸಿ ಹೋಗುತ್ತದೆ. ಅದಕ್ಕೆ ಮೊದಲು ಮಾತ್ರ ಅಲ್ಲ, ಇದನ್ನು ನೆನಪಿನಲ್ಲಿಡಿ. ಎಷ್ಟು ಒಂದು ಪ್ರಶ್ನೆ ಬಗ್ಗೆ ಒಂದು ಸಣ್ಣ ನನಗೆ ಅನಿಸಿದ್ದು ಅಥವಾ ನನಗೆ ದೃಷ್ಟಿಗೆ ಬಂದದ್ದು, ಇದು ಕೆಲವು ಇವರು ಏನೇ ಚಂದ್ರಶೇಖರ ಮಹಾಸ್ವಾಮಿಗಳು ವಾದ ಇದೇನು ಸಂಭಾಷಣೆಗಳನ್ನು ಮಾಡಿದಾಗ ಇದು ಒಂದು ಕಾದಂಬರಿ ಬಂದದ್ದು, ಒಂದು ಕಾದಂಬರಿ, ಅದರ ಹೆಸರು ಕೊನೆಯ ಬ್ರಾಹ್ಮಣ. ಅದು ತೆಲುಗಿನಾಗ ಬರೆದದ್ದದ, ಅದನ್ನು ಕನ್ನಡಕ್ಕೆ ಒಬ್ರು ಟ್ರಾನ್ಸ್ಲೇಟ್ ಮಾಡ್ಯಾರ. ಒಂದೇ ಒಂದು ಕಾಪಿ ಅದು ನನಗೆ ಹಿಂಗೆ ಈ ರಸ್ತೆ ಸಿಕ್ಕಿತ್ತು, ಅದನ್ನು ಓದಿದೆ. ನನಗೆ ಅವಾಗ ಅಷ್ಟು ತಿಳಿಯಲಿಲ್ಲ, ಈಗ ಹೆಂಗೆ ಸ್ವಲ್ಪ ಸ್ವಲ್ಪ ತಿಳಿಯಕ್ಕೆ ಆವಾಗ ತಿಳಿಯ, ಒಂದು ಮಾತ್ರ ತಿಳಿಯಿತ್ತು.
ಈಗೇನು ಆಯಾ ಧರ್ಮದೊಳಗಿದ್ದ ಆಯಾ ಧರ್ಮದೊಳಗಿದೆ ಪರಿಣಿತಿಯನ್ನು ಪಡಿಬೇಕಾದ್ರೆ ಆಯಾ ಸದ್ಗುರು ಸ್ವಲ್ಪ ಅದರಾಗ ಹೊಳಸಂಕರದ ಬಗ್ಗೆ ಅವರು ಏನಂತಂದ್ರೆ ಆ ವರ್ಣಸಂಕರ ಬಗ್ಗೆ ಸಹಿತ ಅವರು ಅದನ್ನ ನಿಷೇಧ ಮಾಡಿದ್ರು. ಯಾಕಂತಂದ್ರೆ ಈಗ ಹೇಳ್ತಾರಲ್ಲ ಸಾಮಾನ್ಯ ಧರ್ಮ ಇರೋದು ಒಂದು ಬೇರೆ, ಸಾಮಾನ್ಯ ಧರ್ಮದಲ್ಲಿ ಏನು ಹೇಳಬೇಕಾಗಿದ್ದು ಅದು ಬೇರೆ, ಮತ್ತು ಆಯಾ ಧರ್ಮದ ಶಾಸ್ತ್ರಬದ್ಧವಾಗಿ ಹೇಳಬೇಕಾಗಿದ್ದು ಒಂದು ಅನುಸರಿಸುವವರಿಗೆ ಹೇಳುವಂತದ್ದು ಬೇರೆ ಅಂತ. ಹಂಗ ಅದರ ಒಂದು ವಿಚಿತ್ರ ನನಗೆ ಬಂತು. ನಿಜವಾದ ಬ್ರಾಹ್ಮಣ ಬ್ರಾಹ್ಮಣ್ಯವನ್ನು ಪಾಲಿಸಿಕೊಂಡಿದ್ರೆ, ಶ್ರುತಿ ಸ್ಮೃತಿ ಮತ್ತು ಶಾಸ್ತ್ರಗಳ ಪ್ರಕಾರ ಪಾಲಿಸಿಕೊಂಡಿದ್ರೆ ಅವ ಗುಡಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದ್ರಾಗ ನಮ್ಗೆ ಬಂತದೆ ಅಂದ್ರೆ ಇವ್ರ ಆ ಗುಡಿ ಅಂದ್ರೆ ಏನು ಹಿಂಗ್ ಗುಡಿ ಅಲ್ಲ, ಈ ನಾವು ಹೋಗಿದ್ದು ನಾವು ನಮ್ಮ ಭಕ್ತಿ ಪಂಥದೊಳಗ ಆದ್ಮೇಲೆ ಅವೇನು ಅವ್ರು ಇರ್ತಾರಲ್ಲ, ಇದು ಒಬ್ಬ ಬ್ರಾಹ್ಮಣ ತನ್ನ ಶಕ್ತಿ ಮತ್ತು ತನ್ನ ತಪಶಕ್ತಿಯನ್ನ ಆ ಮೂರ್ತಿ ಒಳಗೆ ಆವಿರ್ಭವಿಸಿ ಅಲ್ಲಿ ಏನ್ ಕೊಡ್ತಾನೆ ಅದರಿಂದ ಸಮಾಜಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಇತರರಿಗೆ ಅನುಕೂಲ ಮಾಡಿಕೊಟ್ಟಿದ್ದದು ವ್ಯವಸ್ಥೆ ಅಂತ ಅವ್ರು ಅದ್ರಾಗ ಹೇಳಿದ್ರು ಅಂತ ಬಂದದೆ. ನನಗೆ ತಿಳಿಯಲಿಲ್ಲ ಸರಿಯಾಗಿ. ಆದ್ರೆ ಅದು ಏನಾಗಿದೆ ಆ ಪುಸ್ತಕ ನಾನು ಅನ್ಫಾರ್ಚುನೇಟ್ಲಿ ಅವಾಗ ತಲೆ ಬರಲಿಲ್ಲ. ನಮ್ಮರಿಗೆ ಮಾತಾಜಿ ಬರ್ತಿದ್ರು ಸ್ವಾತ್ಮನಿಷ್ಠಾನಂದ ಸ್ವಾಮಿ, ಅವ್ರು ತಗೊಂಡು ಹೋದ್ರು, ಅವ್ರು ಕೊಡಲೇ ಇಲ್ಲ. ಮೊನ್ನೆ ಬೆಂಗಳೂರಾಗಿ ಎಲ್ಲ ಕಡೆ ಹುಡುಕಿದೆ ಅದು ಪ್ರಿಂಟೇ ಇಲ್ಲ ಅಂತಂದ್ರೆ ಹಿಂಗಾಗಿದೆ. ಆದ್ರೆ ಇದ್ರೊಳಗೆ ಏನು ಮುಖ್ಯ ಇತ್ತು ಅಂದ್ರೆ ಈಗ ಸನಾತನ ವೈದಿಕ ಅಂತ ಇಲ್ಲದನು ಅದರ ಲಕ್ಷಣ ಹಿಂಗ ಅದು ಕ್ರೈಸ್ತ ಮುಸ್ಲಿಮ ಧರ್ಮಗಳೇನವನು ಅವು ಅವುಗಳ ಸ್ಥಾನದಲ್ಲಿ ಬರುತ್ತೆ. ನೀವು ಕ್ರೈಸ್ತರ ಕ್ರೈಸ್ತ ತಂದೆ ತಾಯಿ ಹೊಟ್ಟಿಯಿಂದ ಹುಟ್ಟೋದರ ಹಿಂದೆ ಭಗವಂತನ ಉದ್ದೇಶ ಏನದ ಅಂದ್ರೆ ಹುಟ್ಟಿಸುವುದಕ್ಕಾಗಿ ನಿಮಗೆ ಜನ್ಮ ಕೊಡಲಿಕ್ಕೆ ಕ್ರೈಸ್ತ ತಂದೆ ತಾಯಿನ ಆಕರ್ಷಿಸಿಕೊಂಡ ಭಗವಂತ ನಿಮ್ಮ ಕ್ರೈಸ್ತ ಧರ್ಮದಲ್ಲಿ ಹೆಚ್ಚಿನ ಪರಿಶ್ರಮ ಪಡಲಿಕ್ಕೆ ಯೋಗ್ಯ ಸಂಸ್ಕಾರ ಪ್ರವೃತ್ತಿ ಸ್ವಭಾವ ಗುಣ ಇದ್ದವರಿದ್ದೀರಿ. ಆದ್ದರಿಂದ ನೀವು ಜನ್ಮದಿಂದಲೇ ನೀವು ತಿಳ್ಕೊಳಿಕ್ ಬರಬೇಕು, ನಾನು ಈ ಧರ್ಮದಲ್ಲಿ ಇದ್ದುಕೊಂಡೇ ನನ್ನ ಶ್ರೇಯಸ್ಸನ್ನು ಪಡ್ಕೊಳಿಕ್ ಪ್ರಯತ್ನ ಮಾಡಬೇಕೇ ಹೊರತು ಆದ್ದರಿಂದ ಇದ್ರ ಹಿಂದಿರೋ ಭಗವದ್ಗೀತಾದಿದು ಏನು ಅಂದ್ರೆ ಸ್ವಧರ್ಮ ಪರಧರ್ಮೋ ಭಯಾವ. ಈಗ ನಾವು ಲಿಂಗಾಯತರಾಗಿ ನಮಗೇನು ಮಾಡಲಿಕ್ಕೆ ಶಕ್ತಿಲ್ಲ, ಅವ್ರದ್ದೆಲ್ಲ ಸಂಸ್ಕಾರ ಸ್ವಭಾವ ಪ್ರವೃತ್ತಿ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಶಕ್ತಿ. ನಾವು ಮತ್ತೊಂದು ಯಾವುದು ಧರ್ಮದವರು ಆದ್ವಿ ಅಂದ್ರೆ ಮತಾಂತರದ ಬಗ್ಗೆ ಇವರು ಹೇಳಿದ್ರು. ಮುಖ್ಯವಾಗಿ ಮತಾಂತರ ಆಗುವುದೇನಲ್ಲ ಉಚಿತ ಅಲ್ಲ. ಭಗವಂತ ನಮಗೆ ಈ ಜನ್ಮ ಈ ಧರ್ಮದಾಗ ಯಾಕೆ ಜನ್ಮ ಕೊಡ್ತಾನ ಅವನು ಉದ್ದೇಶ. ನೀನು ಈ ಜನ್ಮದೊಳಗೆ ದೇಹಧಾರಿಯಾಗಿ ಬಂದ್ರೆ ನೀ ನಿನ್ನನ್ನು ಆ ಧರ್ಮದ ಒಂದು ಕಟ್ಟಳೆ ಅಂದ್ರಿ ಅಥವಾ ಆ ಧರ್ಮದ ಒಂದು ನೀತಿ ನ್ಯಾಯ ಅಥವಾ ನೀತಿ ಧರ್ಮ ಇತ್ಯಾದಿಗಳ ಅನುಸಾರವಾಗಿ ನೀನು ಸಾಧನೆ ಮಾಡಿಕೊಂಡು ಹೋದ್ರೆ ನೀನೇನಿದ್ದೀಯ ಅದಕ್ಕೆ ಯೋಗ್ಯತೀನಿ. ಆದ್ದರಿಂದ ನೀವು ಮಾಡಿಕೊಂಡು ಹೋಗಿ ಆ ಧರ್ಮದಲ್ಲೇ ಉದ್ಧಾರ ಆಗಿ ಉತ್ತಮ ಕ್ರಿಸ್ತ ಆಗಬಲ್ಲಿ. ಅದನ್ನು ಬಿಟ್ಕೊಟ್ಟು ನಾವು ಉತ್ತಮ ಬ್ರಾಹ್ಮಣ ಆಗಬೇಕು ಅಂತ ನಾವು ಸುಮ್ಮನೆ ಏನಾದ್ರು ಚಳವಳಿ ಮಾಡಿದ್ರೆ ಅಥವಾ ಉತ್ತಮ ಕ್ರಿಸ್ತನೂ ಆಗುವುದಿಲ್ಲ, ಉತ್ತಮ ಬ್ರಾಹ್ಮಣನೂ ಆಗುವುದಿಲ್ಲ. ಬರಿಯಾರ ಹೊಟ್ಟಿಲೇ ಹುಟ್ಟಿದವನು 50 ವರ್ಷ ಆದ್ಮೇಲೆ ನಾ ಕಂಬಾರಾವ ಆಗ್ತೀನಿ ಅಂತಂದ್ರೆ ಆಮೇಲೆ ಏನಾಗ್ತದ? ಹಂಗೆ ಅವನ ವಿಚಾರ ನೋಡಿ ಏನು ವಿಚಾರ ತೀಕ್ಷ್ಣ ಬುದ್ಧಿ ಇತ್ತ ಅವನ ಜಾನಕಿ ಆಧುನಿಕ ಶಿಕ್ಷಣ ಮುಂದಿನ ಬಹಳ ಸೂಕ್ಷ್ಮವಾಗಿದ್ದಾರೆ. ಈ ಆಧುನಿಕ ಶಿಕ್ಷಣದ ಬಗ್ಗೆ ಒಂಥರ ಇಂಥ ವಿಚಾರಗಳನ್ನ ಕೇಳಬೇಕು. ನಮ್ಮ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಪೂಜೆ ಅಲ್ಲೇ ಹೋಗ್ಬೇಕು. ಸುಖದ ಸಾಧನ.